ಅಷ್ಟದಿಕ್ಪಾಲಕರೇ, ನಮ್ಮ ಅಧೀನದ 14 ಲೋಕಗಳಲ್ಲಿ ಎಲ್ಲರೂ ಸುಖವಾಗಿದ್ದಾರೆಯೇ? ಯಜ್ಞಯಾಗಾದಿಗಳು ಸರಿಯಾಗಿ ನಡೆಯುತ್ತಿವೆಯೇ? ಎಲ್ಲವೂ ಸುಗಮವಾಗಿ ನಡೆಯುತ್ತಿವೆ ದೇವರಾಜ. ಆಹಾ ದೇವೇಂದ್ರ, ಅಗ್ನಿಯು ಹೇಳಿದಂತೆ ಋಷಿಮುನಿಯಾದಿಯಾಗಿ ಎಲ್ಲರೂ ಯಜ್ಞಯಾಗಾದಿಗಳನ್ನು ನಡೆಸಿ ನಿನಗೆ ಹವಿಸ್ಸನ್ನು ನೀಡುತ್ತಿದ್ದಾರೆ. ಹವಿಸ್ಸನ್ನು ನಮಗೆ ನೀಡದೆ ಮತ್ತಾರಿಗೆ ನೀಡಲು ಸಾಧ್ಯ? ಎಷ್ಟೇ ಆಗಲಿ, ಭೂಲೋಕದ ನರಜಂತುಗಳು ನಮ್ಮ ಕೃಪೆಯಿಂದ ಬದುಕುತ್ತಿರುವ ಕ್ಷುಲ್ಲಕ ಜೀವಿಗಳು ತಾನೇ. ದೇವೇಂದ್ರ, ಯಾರಿಗೆ ಆಗಲಿ ಹಗುರವಾಗಿ ಮಾತನಾಡುವುದು ಸ್ವರ್ಗಾಧಿಪತಿಯಾದ ನಿನಗೆ ಸರಿಯಲ್ಲ. ಮಹರ್ಷಿ ಬೃಹಸ್ಪತಿಗಳೇ, ಭೂಲೋಕದ ನರರು ನಮ್ಮ ಕೃಪಾ ಕಟಾಕ್ಷದಿಂದ ಬದುಕುತ್ತಿರುವ ನಮ್ಮ ಅಧೀನರು ತಾನೇ. ನಾವಿಲ್ಲದೆ ಹೋದರೆ ಅವರು ತಾನೇ ಹೇಗೆ ಬದುಕಿಯಾರು? ಮಹರ್ಷಿಗಳೇ, ಭೂಲೋಕದ ನರರು ಬದುಕಲು ಬೇಕಾಗಿರುವ ಮಳೆ, ಗಾಳಿ, ಬಿಸಿಲು ಎಲ್ಲವನ್ನು ನೀಡುತ್ತಿರುವವರು ನಾವು ತಾನೇ. ಅಗ್ನಿದೇವ, ಈ ಅಹಂಕಾರ ಒಳ್ಳೆಯದಲ್ಲ. ನೀವುಗಳು ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಮಾಡುತ್ತಿರುವಿರಿ ಅಷ್ಟೇ. ಮಹರ್ಷಿಗಳೇ, ದೇವತೆಗಳು ಅಹಂಕಾರಿಗಳಲ್ಲ, ನಾವು ಅಹಂಕಾರದಿಂದ ಮುಕ್ತರಾದವರು. ಏನೇ ಆದರೂ ಸೃಷ್ಟಿಕರ್ತ ಸೃಷ್ಟಿಸಿದ ರಾಜಸ, ತಾಮಸ, ಸಾತ್ವಿಕ ಅಹಂಕಾರಗಳು ಇಡೀ ವಿಶ್ವವನ್ನೇ ವ್ಯಾಪಿಸಿರುವಾಗ ನೀವುಗಳು ಹೇಗೆ ತಾನೇ ಅವುಗಳಿಂದ ಮುಕ್ತರಾಗುವಿರಿ? ನಾವು ಅವುಗಳೆಲ್ಲವನ್ನು ಗೆದ್ದವರು. ಹಾಗಾದರೆ ನೀವು ಗೆಲ್ಲಬೇಕಾದದ್ದು ಯಾವುದೂ ಇಲ್ಲವೇ? ಯಾವುದೂ ಇಲ್ಲ. ನಿನ್ನ ದಿವ್ಯ ಜ್ಞಾನದಿಂದ ನೋಡಿ ಹೇಳು ದೇವೇಂದ್ರ. ಏನು, ನನ್ನ ಪರಾಕ್ರಮದ ಮೇಲೆ ಸಂಶಯವೇ? ಅದು ಪರಾಕ್ರಮದಿಂದ ಗೆಲ್ಲುವಂತದ್ದಲ್ಲ. ನಿಮ್ಮ ಮಾತೇ ವಿಚಿತ್ರವಾಗಿದೆಯಲ್ಲ. ಎಲ್ಲವನ್ನು ಗೆದ್ದವರಿಗೆ, ಬಲ್ಲವರಿಗೆ ಈ ವಿಚಿತ್ರದಲ್ಲಿರುವ ರಹಸ್ಯ ಗೊತ್ತಿರಲೇಬೇಕಲ್ಲವೇ? ಅವೆಲ್ಲವನ್ನೂ ಯೋಚಿಸುವಷ್ಟು ತಾಳ್ಮೆ ನನ್ನಲ್ಲಿಲ್ಲ. ಅದೇನೆಂದು ನೀವೇ ಹೇಳಿಬಿಡಿ ಮಹರ್ಷಿಗಳೇ. ಅದು ಎಲ್ಲರಲ್ಲೂ ಅಡಗಿರುವ ಆತ್ಮ. ಆತ್ಮ? ಏನು, ಆತ್ಮವೇ? ಹೌದು, ಎಲ್ಲ ಜೀವಿಗಳ ನಿಯಂತ್ರಕ ಆತ್ಮ. ದೇಹದಲ್ಲಿ ಆತ್ಮವಿಲ್ಲದೆ ಹೋದರೆ ಆ ದೇಹಕ್ಕೆ ನೀವಾರೂ ಚಾಲನೆ ನೀಡಲಾರಿರಿ. ಆತ್ಮವನ್ನು ಗೆದ್ದವನು ಮಹಾತ್ಮನಾಗುತ್ತಾನೆ. ತಾವು ಆತ್ಮವನ್ನು ಕಂಡಿದ್ದೀರಾ? ಅದನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡಿದ್ದೀರಾ? ಆತ್ಮವನ್ನು ಕಾಣುವುದು, ಅದನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಅದರ ನಿಯಂತ್ರಕರಿಗಷ್ಟೇ ಸಾಧ್ಯ. ಹಾಗಾದರೆ ಆತ್ಮದ ನಿಯಂತ್ರಕರು ಯಾರು ಮಹರ್ಷಿಗಳೇ? ಅದನ್ನು ತ್ರಿಮೂರ್ತಿಗಳೇ ಬಲ್ಲರು. ಆ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು? ತ್ರಿಮೂರ್ತಿಗಳಲ್ಲಿ ಬ್ರಹ್ಮದೇವನೇ ಶ್ರೇಷ್ಠನು. ಸಾಧ್ಯವಿಲ್ಲ, ಬ್ರಹ್ಮದೇವನಿಗಿಂತ ಶ್ರೀಮನ್ ನಾರಾಯಣನೇ ಶ್ರೇಷ್ಠನು. ಇಲ್ಲ, ನಿಮ್ಮಿಬ್ಬರದು ತಪ್ಪು ಅಭಿಪ್ರಾಯ. ಬ್ರಹ್ಮ ವಿಷ್ಣುವಿಗಿಂತ ಮಹೇಶ್ವರನೇ ಶ್ರೇಷ್ಠನು. ಇಲ್ಲ ಇಲ್ಲ, ಬ್ರಹ್ಮದೇವನೇ ಶ್ರೇಷ್ಠನು. ಶ್ರೀಮನ್ ನಾರಾಯಣನೇ ಶ್ರೇಷ್ಠನು. ಇಲ್ಲ, ಆ ಮಹೇಶ್ವರನೇ ಶ್ರೇಷ್ಠನು. ಬ್ರಹ್ಮದೇವನೇ ಶ್ರೇಷ್ಠನು. ಶ್ರೀಮನ್ ನಾರಾಯಣನೇ ಶ್ರೇಷ್ಠನು. ಮಹೇಶ್ವರನೇ ಶ್ರೇಷ್ಠನು. ಬ್ರಹ್ಮನೇ ಶ್ರೇಷ್ಠನು. ವಿಷ್ಣುವೇ 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 ಶ್ರೇಷ್ಠನು. ಬ್ರಹ್ಮದೇವನೇ ಶ್ರೇಷ್ಠನು. ನಾರಾಯಣನೇ ಶ್ರೇಷ್ಠನು. ನಾರಾಯಣ ನಾರಾಯಣ. ಮಹರ್ಷಿಗಳಿಗೆ ನಮೋ ನಮಃ. ಬನ್ನಿ ನಾರದರೆ. ಏನು ದೇವೇಂದ್ರ,
ದೇವತೆಗಳ ಗದ್ದಲ ದಾನವರ ಗದ್ದಲವನ್ನು ಮೀರಿಸುವಂತಿದೆಯಲ್ಲ. ತ್ರಿಮೂರ್ತಿಗಳಲ್ಲಿ ಯಾರು ಅಗ್ರಗಣ್ಯರು ಎಂಬ ವಿಚಾರದ ವಾಗ್ವಾದ ನಡೆಯುತ್ತಿದೆ ನಾರದರೆ. ದೇವತೆಗಳೇ ಹೀಗೆ ಚಿಕ್ಕ ವಿಚಾರವನ್ನು ದೊಡ್ಡದು ಮಾಡಿಕೊಂಡು ಕಲಹ ಮಾಡುತ್ತಿರುತ್ತೀರಿ. ಈ ಸಮಸ್ಯೆಗೆ ನೀವಾದರೂ ಉತ್ತರ ನೀಡಿ ನಾರದರೆ. ಏನು? ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ನಾನು ತೀರ್ಮಾನಿಸಲು ಸಾಧ್ಯವೇ? ನಾರಾಯಣ ನಾರಾಯಣ. ಮತ್ತೆ ಯಾರಲ್ಲಿ ಕೇಳಬೇಕು? ಯಾರು ತೀರ್ಮಾನಿಸುತ್ತಾರೆ? ಈ ವಿಚಾರವನ್ನು ತ್ರಿಮೂರ್ತಿಗಳ ಮುಂದೆ ಇಡೋಣ, ಉತ್ತರವನ್ನು ಅವರೇ ಕೊಡುತ್ತಾರೆ. ನಿಮ್ಮ ಸಲಹೆ ಸರಿಯಾಗಿದೆ ನಾರದರೆ. ಮೊದಲು ಬ್ರಹ್ಮದೇವನಲ್ಲಿಗೆ ಹೋಗೋಣ, ನಡೆಯಿರಿ. ನಡೆಯಿರಿ ಹೋಗೋಣ. ನಾರಾಯಣ 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 ನಾರಾಯಣ. ಬ್ರಹ್ಮದೇವನಿಗೆ ನಮೋ ನಮಃ. ನಮೋ ನಮಃ. ಏನು ನಾರದರೆ, ಇಂದ್ರಾದಿ ದೇವತೆಗಳೊಂದಿಗೆ ಬಂದಿರುವುದನ್ನು ನೋಡಿದರೆ ಏನಾದರೂ ವಿಪತ್ತು ಸಂಭವಿಸಿದೆಯೇ? ಅಂತಹ ವಿಪತ್ತು ಏನೂ ಇಲ್ಲ ತಂದೆ. ಇಂದ್ರಾದಿ ದೇವತೆಗಳೊಂದಿಗೆ ನನ್ನಲ್ಲಿಗೆ ಬಂದ ಕಾರಣವೇನು ನಾರದ? ಒಂದು ಸಮಸ್ಯೆಯ ತೀರ್ಮಾನವಾಗಬೇಕಾಗಿದೆ ತಂದೆ. ಏನು ನಿಮ್ಮ ಸಮಸ್ಯೆ? ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂಬುದೇ ಒಂದು ದೊಡ್ಡ ಸಮಸ್ಯೆಯಾಗಿದೆ ಬ್ರಹ್ಮದೇವ. ತಂದೆ ಹೀಗೇಕೆ ನಗುತ್ತಿರುವೆ? ನಿಮ್ಮ ಅಜ್ಞಾನಕ್ಕೆ ನಗದೆ ಇನ್ನೇನು ಮಾಡಲಿ? ತ್ರಿಮೂರ್ತಿಗಳಲ್ಲಿ ಸೃಷ್ಟಿಕರ್ತ ಯಾರು? ನೀವೇ. ಸೃಷ್ಟಿಕರ್ತ ನಾನೇ ಎಂದ ಮೇಲೆ ನನಗಿಂತ ಶ್ರೇಷ್ಠರು ಯಾರಿದ್ದಾರೆ? ನಾನೇ ಸರ್ವಶ್ರೇಷ್ಠನು. ಆದರೂ ನಿನ್ನ ಸೃಷ್ಟಿಯಾದದ್ದು ಶ್ರೀಮನ್ನಾರಾಯಣನ ನಾಭಿಕಮಲದಿಂದಲ್ಲವೇ? ಶ್ರೀಮನ್ನಾರಾಯಣನೇ ನಿನಗೆ ತಂದೆಯಾದ ಮೇಲೆ ಅವನೇ ನಿನಗಿಂತ ದೊಡ್ಡವನಲ್ಲವೇ? ಎಲ್ಲಿ ತಂದೆ ಮಗನೆಂಬ ತಾರತಮ್ಯ ಬೇಕಾಗಿಲ್ಲ. ನನ್ನ ಸೃಷ್ಟಿಯನ್ನು ರಕ್ಷಣೆ ಮಾಡುತ್ತಿರುವ ಆ ನಾರಾಯಣ ನನಗಿಂತ ಶ್ರೇಷ್ಠನಾಗಲು ಸಾಧ್ಯವೇ ಇಲ್ಲ. ನಾನೇ ಸರ್ವಶ್ರೇಷ್ಠನು. ಹಾಗಾದರೆ ಆ ಮಹೇಶ್ವರನು? ನಾರಾಯಣನೇ ನನಗೆ ಸಾಟಿ ಇಲ್ಲ ಎಂದ ಮೇಲೆ ಇನ್ನು ಆ ಬೂದಿ ಬುಡಕ ಶಿವ ನನಗೆ ಆವ ಲೆಕ್ಕ. ತಂದೆ, ಈ ವಿಚಾರವನ್ನು ಶ್ರೀಮನ್ನಾರಾಯಣ ಮತ್ತು ಪರಮೇಶ್ವರನ ಬಳಿ ಪ್ರಸ್ತಾಪಿಸಿದರೆ ಹೇಗೆ? ಅವರೂ ಕೂಡ ಈ ಪಂಚಮುಖ ಬ್ರಹ್ಮನೇ ಶ್ರೇಷ್ಠನೆಂದು ಒಪ್ಪಿಕೊಂಡು ತಲೆಬಾಗುತ್ತಾರೆ ಅಷ್ಟೇ. ಇದನ್ನು ಅವರ ಬಾಯಿಂದಲೂ ಕೇಳಿ ತಿಳಿದುಕೊಳ್ಳುವ ಆಸೆ. ಅವರನ್ನೂ ಕಾಣುತ್ತೇವೆ ಬ್ರಹ್ಮದೇವ. ನಿಮ್ಮ ಅವಿವೇಕಿತನಕ್ಕೆ ನಾನೇನು ಮಾಡಲು ಸಾಧ್ಯ? ಹೋಗಿ ಬನ್ನಿ. ನಾರಾಯಣ 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 ನಾರಾಯಣ. ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣರಿಗೆ ನಮೋ ನಮಃ. ಏನು ನಾರದ, ನೀನು ಹೀಗೆ ಇಂದ್ರಾದಿ ದೇವತೆಗಳೊಂದಿಗೆ ಬಂದಿರುವುದನ್ನು ನೋಡಿದರೆ ದೇವಸಭೆಯನ್ನು ವೈಕುಂಠದಲ್ಲೇ ನಡೆಸಲು ಬಂದಂತಿದೆ? ದೇವ, ನಾವು ಬಂದಿರುವುದು ಸಭೆ ನಡೆಸಲೆಂದಲ್ಲ, ಸಮಸ್ಯೆ ಬಗೆಹರಿಸಿಕೊಳ್ಳಲು. ದೇವ, ಏನು ಸಮಸ್ಯೆಗೆ? ಮತ್ಯಾವ ಸಮಸ್ಯೆ? ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂಬುದೇ ನಮಗೆಲ್ಲರಿಗೂ ಉದ್ಭವಿಸಿರುವ ಸಮಸ್ಯೆ ದೇವ. ಇದಕ್ಕೆ ಬ್ರಹ್ಮದೇವ ಉತ್ತರಿಸಲಿಲ್ಲವೇ? ಬ್ರಹ್ಮದೇವನ ಉತ್ತರದಿಂದ ನಮಗೆ ಸಮಾಧಾನವಾಗಲಿಲ್ಲ ದೇವ. ಬ್ರಹ್ಮದೇವ ಏನು ಹೇಳಿದರು? ಸೃಷ್ಟಿಕರ್ತನಾದ ತಾನೇ ಶಿವನಿಗಿಂತಲೂ ನಾರಾಯಣನಿಗಿಂತಲೂ ಸರ್ವಶ್ರೇಷ್ಠನು ಎಂದು ಹೇಳಿದನು ತಾಯೇ. ಅದಕ್ಕೆ ಸರಿಯಾದ ಉತ್ತರ ತಿಳಿಯಲೆಂದು ನಿಮ್ಮಲ್ಲಿಗೆ ಬಂದಿದ್ದೇವೆ ಪ್ರಭು. ಮಹರ್ಷಿಗಳೇ, ದೇವತೆಗಳೇ, ನಿಮ್ಮ ಈ ಸಮಸ್ಯೆಗೆ ಉತ್ತರ ನಾಳೆ ಕಾಶಿ ಕ್ಷೇತ್ರದಲ್ಲಿ ನಡೆಯುವ ಕೃತಿವಾಸ್ತೇಶ್ವರನ ಪೂಜೆಯಲ್ಲಿ ದೊರೆಯುವುದು. ಅಲ್ಲಿಗೆ ಹೇಗಿದ್ದರೂ ಬ್ರಹ್ಮದೇವನೂ ಬರುವನು. ಆಗ ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರು ಎಂಬುದು ನಿಮಗೇ ತಿಳಿಯುತ್ತದೆ. ತಮ್ಮ ಇಚ್ಛೆಯಂತೆಯೇ ಆಗಲಿ ಪ್ರಭು. ನಾಳೆ ಕೃತಿವಾಸ್ತೇಶ್ವರ ಪೂಜೆಗೆ ನಾವೆಲ್ಲರೂ ಅಲ್ಲಿಗೆ ಬರುವೆವು. ಹೋಗಿ ಬನ್ನಿ. ನಿಮಗೆ ಮಂಗಳವಾಗಲಿ. ನಾರಾಯಣ 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 ನಾರಾಯಣ.
ನಾರಾಯಣ 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 ನಾರಾಯಣ. ಜಗತ್ ರಕ್ಷಕರಾದ ಪಾರ್ವತಿ ಪರಮೇಶ್ವರರಿಗೆ ನಮೋ ನಮಃ. ಪಾರ್ವತಿ ಪರಮೇಶ್ವರರಿಗೆ ನಮೋ ನಮಃ. ಕರ್ತನಾದ ನನಗೆ ವಂದಿಸದೆ ಆ ಮಸಣವಾಸಿ ಬೂದಿ ಬುಡಕ ಶಿವನಿಗೆ ವಂದಿಸಿದೆಯಲ್ಲ, ಏನು ಹೇಳಬೇಕು ನಿನ್ನ ಮಂದ ಬುದ್ಧಿಗೆ? ಬ್ರಹ್ಮದೇವ, ಮಹಾದೇವನಾದ ಪರಮೇಶ್ವರನನ್ನು ನಿಂದಿಸುವುದು ನಿನ್ನ ಘನತೆಗೆ ಸರಿಯಲ್ಲ. ಘನತೆ ಇಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರಿಗಿದೆ ಘನತೆ? ನಾನೇ ಸರ್ವಶ್ರೇಷ್ಠನು, ಎಲ್ಲರೂ ನನ್ನನ್ನೇ ಪೂಜಿಸಬೇಕು. ನನ್ನನ್ನು ಹೊರತುಪಡಿಸಿ ಇಲ್ಲಿ ಬೇರೆ ಯಾರೂ ಪೂಜೆಗೆ ಅರ್ಹರಲ್ಲ. ನನ್ನಿಂದಲೇ ಜಗತ್ತು, ನಾನೇ ಶ್ರೇಷ್ಠನು. ಬ್ರಹ್ಮದೇವ, ನಾನು ಎಂಬ ಅಹಂಕಾರ ಯಾರಿಗೂ ಒಳ್ಳೆಯದಲ್ಲ. ನಿನ್ನ ಈ ಅಹಂಕಾರದ ಮಾತುಗಳಿಂದ ಮುಂದೆ ನೀನೇ ಅನಾಹುತಕ್ಕೆ ಗುರಿಯಾಗಬೇಕಾದೀತು, ಎಚ್ಚರಿಕೆ. ಏ ವಿಷ್ಣು, ಸಾಕು ನಿಲ್ಲಿಸು ನಿನ್ನ ಒಣ ಉಪದೇಶವನ್ನು. ಸೃಷ್ಟಿಕರ್ತನಾದ ನನಗೆ ಎಚ್ಚರಿಕೆ ನೀಡುವಷ್ಟು ಸೊಕ್ಕೆ ನಿನಗೆ? ನಿನ್ನ ಜ್ಞಾನಕ್ಕೆ ನಾನು ಅನ್ನೋ ಅಜ್ಞಾನದ ಪರೆ ಮುಚ್ಚಿಕೊಂಡು ನಾನೇ ಸೃಷ್ಟಿಕರ್ತನೆಂಬ ಅಹಂಕಾರ ತುಂಬಿ ತುಳುಕಾಡುತ್ತಿದೆ. ಇದು ಧರ್ಮವಲ್ಲ. ಧರ್ಮ ಅಧರ್ಮಗಳ ಬಗ್ಗೆ ನನಗೆ ಹೇಳಲು ಬರಬೇಡ. ಧರ್ಮ ಅಧರ್ಮಗಳ ಸೃಷ್ಟಿಕರ್ತನು ನಾನೇ. ಸರ್ವಶ್ರೇಷ್ಠನಾದ ನನ್ನನ್ನು ಪೂಜಿಸದೆ ಈ ಕೊಳಕು ಶಿವನನ್ನು ಪೂಜಿಸಿದೆಯಲ್ಲ, ನೀನು ಅಧರ್ಮಿ. ಬ್ರಹ್ಮದೇವ, ಪರಮೇಶ್ವರ ಧ್ಯಾನಮಗ್ನಾಗಿದ್ದಾನೆ, ಅವನ ಪೂಜೆಗೆ ಅಡ್ಡಿಪಡಿಸಬೇಡ, ಆತನ ಶಕ್ತಿಯೊಂದಿಗೆ ಸರಸವಾಡಬೇಡ. ಕಣ್ ತೆರೆದರೆ ತಾನು ಸರ್ವಶ್ರೇಷ್ಠನಲ್ಲ ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ ಎಂದು ಹೆದರಿ ಕಣ್ಣು ಮುಚ್ಚಿಕೊಳ್ಳುತ್ತಿರುವ ಈ ಹೇಡಿ ಸರ್ವಶ್ರೇಷ್ಠನೋ? ಬ್ರಹ್ಮದೇವ, ಶಿವನ ಶಕ್ತಿ ಸಾಮಾನ್ಯವಾದುದಲ್ಲ, ಅದು ಉರಿಬೆಂಕಿ. ಉರಿಬೆಂಕಿ ನನಗೆ ಒಂದು ಕಿಡಿಯ ಸಮಾನ. ಆ ಕಿಡಿ ಪ್ರಳಯಾಗ್ನಿಯಾಗಿ ಲೋಕವನ್ನೇ ದಹಿಸಬಲ್ಲದು. ಪ್ರಳಯಾಗ್ನಿ ಲೋಕವನ್ನು ದಹಿಸಬಲ್ಲದೆ ಹೊರತು ನನ್ನನ್ನು ಏನೂ ಮಾಡಲಾರದು. ನನ್ನ ಎದುರು ಈ ಶಿವನು ತೃಣ ಸಮಾನನು. ಬ್ರಹ್ಮದೇವ, ನನ್ನ ಪತಿಯಾದ ಪರಮೇಶ್ವರನ ಬಗ್ಗೆ ಹಗುರವಾಗಿ ಮಾತನಾಡಬೇಡ. ಹಗುರವಲ್ಲದೆ ಮತ್ತಿನ್ನೇನು? ಮಸಣ ಕಾಯುವ ನಿನ್ನ ಗಂಡನ ಯೋಗ್ಯತೆ ನನಗೆ ತಿಳಿಯದೆ? ಮಸಣ, ಅದು ನನ್ನ ಸ್ವಾಮಿಗೆ ಪವಿತ್ರ ಸ್ಥಳ. ಬದುಕಿನ ಬಂಧನದಲ್ಲಿ ಸಿಲುಕಿದ ಜೀವಿಗಳಿಗೆ ಬಿಡುಗಡೆ ನೀಡುವ ಮೋಕ್ಷಧಾಮ. ಜೀವಿಗಳ ಕರ್ಮಾನುಸಾರ ಅವರನ್ನು ಸ್ವರ್ಗ ನರಕಗಳಿಗೆ ಕಳುಹಿಸುವ ನ್ಯಾಯ ದೇಗುಲ. ಅಷ್ಟೇ ಅಲ್ಲ, ನಿನ್ನ ಸುಂದರ ಸೃಷ್ಟಿಯು ಕೂಡ ಪ್ರಳಯದ ಹೊಡೆತಕ್ಕೆ ಸಿಲುಕಿದರೆ ಮಸಣದ ರೂಪವನ್ನೇ ತಾಳುತ್ತದೆ. ನೀನು ಆದಿದೇವನಾದರೆ ನನ್ನ ಪತಿ ಅಂತ್ಯದೇವ. ನಿನ್ನ ಸೃಷ್ಟಿಯಲ್ಲಿ ಅಂತ್ಯ ಕಾಣದೆ ಇರುವುದು ಯಾವುದಿದೆ ಹೇಳು. ಆಹಾ, ಸುಟ್ಟ ಶವದ ಬೂದಿ ಬಳಿದುಕೊಳ್ಳುವವನಿಗೆ ತಕ್ಕ ಹೆಂಡತಿ. ಅದು ಬೂದಿಯಲ್ಲ, ನಿನ್ನ ಸೃಷ್ಟಿಯ ಪಾಪ ಕರ್ಮಗಳನ್ನೆಲ್ಲ ಕಳೆದುಕೊಂಡು ಬಂಧನದಿಂದ ಮುಕ್ತಿ ಪಡೆದ ಪವಿತ್ರ ಭಸ್ಮ. ಭೈರಾಗಿಯೇ ತಕ್ಕ ಹೆಂಡತಿ. ಮೊದಲು ಕಪಟ ಯೋಗ ನಿದ್ರೆಯಲ್ಲಿರುವ ನಿನ್ನ ಗಂಡನನ್ನು ಎಚ್ಚರಗೊಳಿಸಿ ನನ್ನ ಪಾದಕ್ಕೆ ನಮಸ್ಕರಿಸಲು ಹೇಳು. ಬ್ರಹ್ಮದೇವ, ನನ್ನ ಸ್ವಾಮಿಯ ಪೂಜೆಗೆ ಅಡ್ಡಿಪಡಿಸಿ ಅನಾಹುತಕ್ಕೆ ಕಾರಣನಾಗಬೇಡ. ಓಹೋ, ಪೂಜೆಗೆ ಅಡ್ಡಿಪಡಿಸಿದರೆ ಅನಾಹುತವಾಗುವುದೋ? ಅದೇನು ಅನಾಹುತವಾಗುವುದೋ ನೋಡಿಯೇ ಬಿಡೋಣ. ಏಯ್ ಕಪಟಿ,
ಬೂದಿ ಬುಡಕ ಸ್ಮಶಾನ ವಾಸಿ, ಏಳೋ ಎದ್ದೇಳೋ. ಹೇಳಿ ಸ್ವಾಮಿ, ಹೇಳಿ ಹೇಳಿ ಸ್ವಾಮಿ, ಎಚ್ಚರಗೊಳ್ಳಿ. ನೀವು ಎಚ್ಚರಗೊಳ್ಳದಿದ್ದರೆ ನಾನೀಗಲೇ ಅಗ್ನಿಗೆ ಆಹುತಿ ಆಗುತ್ತೇನೆ. ಹೇಳಿ ಸ್ವಾಮಿ, ಹೇಳಿ. ಸ್ವಾಮಿ ಎಚ್ಚರಗೊಳ್ಳಿ, ಹೇಳಿ ಸ್ವಾಮಿ. ಇವರ ನಿಂದನೆಯನ್ನು ನಾನು ಸಹಿಸಲಾರೆ. ಹೇಳಿ ಸ್ವಾಮಿ ಎಚ್ಚರಗೊಳ್ಳಿ. ಬ್ರಹ್ಮದೇವ, ನನ್ನ ಪೂಜೆಯನ್ನು ಭಂಗಪಡಿಸಿದ ಕಾರಣವೇನು? ತ್ರಿಮೂರ್ತಿಗಳಲ್ಲಿ ಈ ಪಂಚಮುಖ ಬ್ರಹ್ಮನೇ ಸರ್ವಶ್ರೇಷ್ಠನೆಂದು ಇಲ್ಲಿ ನೆರೆದಿರುವವರೆಲ್ಲರಿಗೂ ಹೇಳಿ ನನ್ನ ಪಾದಕ್ಕೆ ನಮಸ್ಕರಿಸು. ತ್ರಿಮೂರ್ತಿಗಳಲ್ಲಿ ನಾನು ಹೆಚ್ಚು ನೀನು ಹೆಚ್ಚು ಎಂದು ಹೇಳಿಕೊಂಡು ಬೀಗುವ ಮೂರ್ಖತನ ನಮಗೇಕೆ ಬೇಕು? ನಿನಗೆ ಬೇಕಿಲ್ಲದಿರಬಹುದು, ನನಗೆ ಬೇಕು. ಶ್ರೇಷ್ಠತೆ ಇತ್ಯರ್ಥ ಈಗಲೇ ಆಗಬೇಕು. ಇತ್ಯರ್ಥದ ಆವೇಶದಲ್ಲಿ ಅನರ್ಥಕ್ಕೆ ಅವಕಾಶ ಮಾಡಿಕೊಡಬೇಡ ಬ್ರಹ್ಮದೇವ. ಅನರ್ಥಕ್ಕೆ ಹೆದರಿ ಇತ್ಯರ್ಥಗೊಳಿಸದೆ ಬಿಡಲು ನಾನು ನಿನ್ನಂತೆ ಹೇಳಿಯಲ್ಲ. ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂಬುದು ಈಗಲೇ ಇತ್ಯರ್ಥವಾಗಬೇಕು. ಹಾಗಾದರೆ ನೀನು ಯಾವುದರಲ್ಲಿ ಶ್ರೇಷ್ಠನಿದ್ದೀಯ? ನನಗೆ ಐದು ಮುಖಗಳಿವೆ. ನನಗೂ ಐದು ಮುಖಗಳಿವೆ. ಸಜ್ಜೋದಾತ, ವಾಮ, ತತ್ಪುರುಷ, ಅಘೋರ, ಈಶಾನ್ಯ. ಈ ಐದು ಮುಖಗಳ ಜೊತೆಗೆ ಹಣೆಗಳನ್ನು ಹೊಂದಿರುವ ತ್ರಿನೇತ್ರ. ನಾನು ಜೀವಿಗಳ ಬದುಕಿನ ಬರಹ ಬರೆಯುವವನು. ಸಮಯ ಬಂದರೆ ನಿನ್ನ ಬರಹವನ್ನೇ ಬದಲಾಯಿಸಬಲ್ಲೆ ನಾನು. ನಾನು ಎಲ್ಲಕ್ಕಿಂತ ಮಹತ್ತರವಾದುದನ್ನೇ ಸೃಷ್ಟಿಸಬಲ್ಲೆ. ನಿನ್ನ ಸೃಷ್ಟಿಯನ್ನು ಒಂದೇ ಕ್ಷಣದಲ್ಲಿ ನನ್ನ ಮೂರನೇ ಕಣ್ಣಿನಿಂದ ಸುಟ್ಟು ಓದಿ ಮಾಡಬಲ್ಲೆ. ಸಾಕು, ನಿಲ್ಲಿಸು ನಿನ್ನ ಈ ಜಂಬದ ಮಾತುಗಳನ್ನು. ನಿನ್ನನ್ನು ನೀನು ಹೊಗಳಿಕೊಂಡ ಮಾತ್ರಕ್ಕೆ ನೀನು ನನಗಿಂತ ಸರ್ವಶ್ರೇಷ್ಠನಾಗಲು ಸಾಧ್ಯವೇ ಇಲ್ಲ. ಸುಮ್ಮನೆ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಜೀವ ಉಳಿಸಿಕೋ. ಬ್ರಹ್ಮದೇವ, ನಿನ್ನಲ್ಲಿ ನಾನು ಎನ್ನುವ ಅಹಂಕಾರ ಹೆಚ್ಚಿ ಈ ರೀತಿ ನುಡಿಯುತ್ತಿರುವೆ. ಇನ್ನು ನಾನು ಸುಮ್ಮನಿರಲು ಸಾಧ್ಯವಿಲ್ಲ. ಪಂಚಮುಖಿ ಬ್ರಹ್ಮನ ಅಹಂಕಾರದ ಐದನೇ ತಲೆಯನ್ನು ತುಂಡರಿಸು. ತಂದೆ, ಈ ಐದು ತಲೆಯ ಅಹಂಕಾರಿ ಐದನೇ ಶಿರವನ್ನು ತುಂಡರಿಸಲು ನನ್ನ ಎಡಗೈ ಕಿರುಬಳಿನ ಉಗುರು ಸಾಕು. Yeah.
ಪರಮೇಶನಿಗೆ ಯಾರೂ ಸರಿಸಾಟಿ ಇಲ್ಲ. ಈ ಶಿರವನ್ನು ನೋಡಿದರೆ ಬ್ರಹ್ಮನ ಐದನೇ ಶಿರವೆಂದು ತೋಚುತ್ತಿದೆ. ಹಾಗಾದರೆ ಕೈಲಾಸದಲ್ಲಿ ಏನೋ ಸಂಭವಿಸಿರಬಹುದು. ನಾನೀಗಲೇ ಅಲ್ಲಿಗೆ ಹೋಗುತ್ತೇನೆ. ಭೈರವ ಸ್ವಾಮಿಗೆ ನಮೋ ನಮಃ. ಸ್ವಾಮಿ, ಬ್ರಹ್ಮನ ಈ ಐದನೇ ಶಿರವನ್ನು ಮತ್ತೆ ಆತನಿಗೆ ಸೇರಿಸಿ ಆತನನ್ನು ಕ್ಷಮಿಸು ಪ್ರಭು. ಸ್ವೀಕರಿಸಿ. ಪ್ರಭು ಭೈರವ, ನನ್ನ ಅಪಚಾರವನ್ನು ಮನ್ನಿಸು. ನಾನೇ ಹೆಚ್ಚು ಎಂಬ ಅಹಂಕಾರದಿಂದ ಅವಿವೇಕಿಯಂತೆ ವರ್ತಿಸಿ ಇವರೆಲ್ಲರನ್ನೂ ಅವಮಾನಿಸಿದೆ. ಈಗ ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿದೆ. ಬ್ರಹ್ಮದೇವ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ನೀನು ಭೈರವನ ಅವತಾರಕ್ಕೆ ಕಾರಣಕರ್ತನಾದೆ. ಬೇಡ ದೇವ, ಬೇಡ. ನಿಮ್ಮ ಕರದಲ್ಲಿರುವ ನನ್ನ ಶಿರವು ಅಹಂಕಾರ ದುಷ್ಟತನ ನಿಗ್ರಹದ ಸಂಕೇತವಾಗಿ ನಿಮ್ಮ ಬಳಿಯಲ್ಲಿಯೇ ಇರಲಿ. ಭೈರವ ಸ್ವಾಮಿಗೆ, ಕಾಲ ಭೈರವನಿಗೆ, ಹಳೆಯ ಭೈರವನಿಗೆ, ರುದ್ರ ಭೈರವನಿಗೆ, ಭೈರವ ಸ್ವಾಮಿಗೆ, ರುದ್ರ ಭೈರವನಿಗೆ, ಹಳೆಯ ಭೈರವನಿಗೆ, ಕಾಲ ಭೈರವನಿಗೆ. ಕಾಶಿಯಲ್ಲಿ ನೆಲೆಸಿದ್ದ ಭೈರವ ಸ್ವಾಮಿಯು ತನ್ನ ದಿವ್ಯ ದೃಷ್ಟಿಯಿಂದ ಬಂಗಾರಗಿರಿಯ ಕಡೆ ನೋಡಿದನು. ಅದರ ಚೆಲುವಿಗೆ ಮನಸೋತ ಭೈರವನು ತಾನು ನೆಲೆಗೊಳ್ಳಲು ಇದೇ ತಕ್ಕ ಸ್ಥಳವೆಂದು ನಿರ್ಧರಿಸಿ ಅಲ್ಲಿ ಹೋಗಿ ನೆಲೆಸಿದನು. ತಿಮ್ಮಪ್ಪ ಸ್ವಾಮಿಯು ಗಂಗಾನದಿಯಲ್ಲಿ ಸ್ನಾನ ಮಡಿಗಳನ್ನು ಮುಗಿಸಿಕೊಂಡು ಚಿನ್ನದ ಬೋನಾಸಿ ಶಂಖ ಜಾಕಟೆಗಳನ್ನು ಬಗಲಲ್ಲಿ ಧರಿಸಿಕೊಂಡು, ನಾನು ಒಂದು ಒಳ್ಳೆಯ ಸ್ಥಳದಲ್ಲಿ ನೆಲೆಗೊಳ್ಳಬೇಕು, ಅಂತಹ ಸ್ಥಳ ಎಲ್ಲಿ ಹುದು ಎಂದು ಸುತ್ತಲೂ ನೋಡುತ್ತಿರುವಾಗ ಅವನ ಕಣ್ಣಿಗೆ ಉಜ್ವಲ ಪ್ರಭೆಯಿಂದ ಹೊಳೆಯುತ್ತಿರುವ ಬಂಗಾರಗಿರಿಯು ಕಾಣಿಸಿತು. ಆ ವೇಳೆಯಲ್ಲಿ ಮಳೆಗಾಳಿ ಪ್ರಾರಂಭವಾದ್ದರಿಂದ ತಿಮ್ಮಪ್ಪನು ಕೂಡಲೇ ಬಂಗಾರಗಿರಿಯ ಕಡೆಗೆ ಓಡೋಡಿ ಬಂದು, ಹೊರಗೆ ಒಂದೇ ಸಮನೆ ಮಳೆ ಸುರಿಯುತ್ತಿದೆ. ನನಗೆ ಸ್ಥಳಾವಕಾಶವನ್ನು ಕೊಟ್ಟರೆ ಇಂದು ರಾತ್ರಿ ಇಲ್ಲಿದ್ದು ಸೂರ್ಯೋದಯದ ನಂತರ ನಾನು ಹೊರಡುತ್ತೇನೆ. ದಯಮಾಡಿ ಸ್ಥಳಾವಕಾಶವನ್ನು ನೀಡಿ. ಓ, ನನ್ನ ಶಂಖಕ್ಕೆ ಸ್ವಲ್ಪ ಸ್ಥಳವನ್ನು ನೀಡಿ. ಓ, ಈ ಜಾಗಟೆಗೆ ಸ್ವಲ್ಪ ಸ್ಥಳ. ಈ ನನ್ನ ಬೋನಸಿಗೆ ಇದಕ್ಕೆ ಸ್ಥಳ. ಭೈರವ, ಎಲ್ಲಿಗೆ ಹೊರಟಿರುವಿರಿ? ಹೊರಗಡೆ ಒಂದೇ ಸಮನೆ ಮಳೆ ಸುರಿಯುತ್ತಿದೆ. ಇಂದು ರಾತ್ರಿ ಇಲ್ಲಿಯೇ ತಂಗಿದ್ದು ಸೂರ್ಯೋದಯದ ನಂತರ ತಾವು ಹೊರಡಬಹುದು. ಈಗ ನಿಮ್ಮನ್ನು ಹೋಗಲು ಬಿಡುವುದಿಲ್ಲ. ಆಯ್ತು, ಇಂದು ರಾತ್ರಿ ಇಲ್ಲೇ ಇದ್ದು ಸೂರ್ಯೋದಯದ ನಂತರ ಹೊರಡುತ್ತೇನೆ. ಈಗ ನನಗೆ ಸಮಾಧಾನವಾಯಿತು. ಬನ್ನಿ, ಕುಳಿತುಕೊಳ್ಳಿ.
ಏನಾದರೂ ಉಪಾಯ ಮಾಡಿ ಈ ಭೈರವನ ಚಿನ್ನದ ಗಿರಿ ಹಾಗೂ ಅಕ್ಷಯ ಪಾತ್ರೆಯನ್ನು ನನ್ನ ವಶ ಮಾಡಿಕೊಳ್ಳಬೇಕಲ್ಲ. ಭೈರವ ಸ್ವಾಮಿ, ಈ ರಾತ್ರಿಯ ಬೇಸರ ಕಳೆಯಲು ನಾವಿಬ್ಬರು ದಾಳದ ಪಂದ್ಯದ ಆಟವನ್ನು ಆಡೋಣವೇ? ಆಗಲಿ, ಹೇಗೂ ಹೊತ್ತು ಕಳೆಯುವುದು ಕಷ್ಟವಾಗುತ್ತಿದೆ, ನನಗೂ ಬೇಸರ ಕಳೆದಂತಾಗುತ್ತದೆ. ಏನಾದರೂ ಪಂಥವನ್ನು ಕಟ್ಟು ಆಡೋಣವೇನು? ಪಂಥವೇ? ಅಯ್ಯಯ್ಯೋ, ಮುಗಿಯಿತು ನನ್ನ ಗತಿ. ಯಾಕೆ ಹೆದರು ಬಿಟ್ರೇನು? ಪಂಥ ಕಟ್ಟಲು ನನ್ನಲ್ಲಿ ಏನಿದೆ? ಶಂಕ, ಜಾಗಟೆ, ಬೋನಾಸೆ ಇವನು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದನ್ನೇ ಪಣವಾಗಿ ಇಡೀರಿ. ನನ್ನ ಬಳಿಯೂ ಅಕ್ಷಯ ಪಾತ್ರೆ, ನಾನು ಅದನ್ನೇ ಪಣವಾಗಿ ಇಡುತ್ತೇನೆ. ಆಯ್ತು, ಮೊದಲನೇದಾಗಿ ಶಂಕವನ್ನು ಪಣಕ್ಕೆ ಇಡುತ್ತೇನೆ. ಆಟವನ್ನು ಪ್ರಾರಂಭಿಸುವವನು ತೆಗೆದುಕೊಳ್ಳಿ. ಗರ ಮೂರು, ನನ್ನದು ಐದು. ನಾನೇ ಗೆದ್ದೆ, ನಾನು ಸೋತೆನಲ್ಲ. ಈ ಶಂಕ ನನ್ನದಾಯಿತು. ಈಗ ಮತ್ತೇನು ಪಣ ಕಟ್ಟುತ್ತೀರಿ? ಈಗ ನನ್ನಲ್ಲಿ ಉಳಿದಿರುವುದು ಈ ಜಾಗಟೆ, ಪೋನಾಸೆ ಇವುಗಳನ್ನೇ ಇಡುತ್ತೇನೆ. ಗರ ಐದು, ನನ್ನದು ಮೂರು. ಓ, ಈ ಬಾರಿಯೂ ನಾನೇ ಸೋತೆನಲ್ಲ. ನಾನು ಗೆದ್ದನಲ್ಲ. ಈ ಶಂಕ, ಜಾಗಟೆ ಹಾಗೂ ಬೋನಾಸಿಗಳು ನನ್ನ ವಶವಾದವು. ಈಗ ಮತ್ತೊಮ್ಮೆ ಹೊಸ ಆಟ, ಈಗೇನು ಪಣ ಕಟ್ಟುತ್ತೀರಿ? ಭೈರವ ಸ್ವಾಮಿ, ನಿನಗೆ ತಿಳಿದಿರುವಂತೆ ನನ್ನ ಬಳಿ ಏನೂ ಉಳಿದಿಲ್ಲ, ಎಲ್ಲವನ್ನೂ ನಿನಗೆ ಸೋತಿದ್ದೇನೆ. ಆದರೂ ಪಂದ್ಯ ಬಿಡುವ ಮನಸ್ಸಿಲ್ಲ. ಹಾ, ಈ ಬಾರಿ ನನ್ನನ್ನೇ ಪಣವಾಗಿ ಇಡುತ್ತೇನೆ. ಒಂದು ವೇಳೆ ನಾನು ಸೋತರೆ ನಿನ್ನ ಅಧೀನನಾಗಿ ನಿನ್ನ ಸೇವೆ ಮಾಡುತ್ತಾ ಬದುಕುತ್ತೇನೆ. ನನ್ನ ಪಂದ್ಯವನ್ನು ಕೇಳು. ಒಂದು ವೇಳೆ ಈ ಆಟದಲ್ಲಿ ನಾನು ಸೋತರೆ ನಾನು ಇರುವ ಈ ಸ್ಥಳ ಬಂಗಾರದ ಗಿರಿ, ನನ್ನ ಈ ಅಕ್ಷಯ ಪಾತ್ರೆ, ನಿನ್ನ ಶಂಕ, ಜಾಗಟೆ, ಬೋನಾಸಿ ಇವುಗಳೆಲ್ಲವನ್ನು ನಿನಗೆ ಅರ್ಪಿಸಿ ನಿನಗೆ ಮುಖವನ್ನು ತೋರಿಸದೆ ದೂರ ಹೊರಟು ಹೋಗುತ್ತೇನೆ. ಭೈರವ, ನಿನ್ನಷ್ಟು ಧೈರ್ಯ ನನಗಿಲ್ಲ. ನನಗೇಕೋ ಭಯವಾಗುತ್ತಿದೆ. ಏಕೆಂದರೆ ಪ್ರತಿ ಪಂದ್ಯವನ್ನು ನೀನೇ ಗೆಲ್ಲುತ್ತಿದ್ದೀಯೆ, ಇನ್ನು ನಾನು ಗೆಲ್ಲುವ ಮಾತೆಲ್ಲಿಯದು? ನಾನು ನಿನ್ನ ದಾಸನಾಗೋದಂತೂ ನಿಶ್ಚಯ. ಆಟಕ್ಕೆ ಮುಂಚೆ ಭಯವೇನು? ಗರ ಹಾ, ಈ ಬಾರಿ ಎರಡು, ನನ್ನದು ಐದು. ಆಡು ಆಡು, ಈಗ ನನ್ನ ಮಾಯಾಜಾಲವನ್ನು ತೋರಿಸುತ್ತೇನೆ. ಭೈರವ ಎರಡು, ನಾನು ಸೋತೆನಲ್ಲ. ನಾನು ಗೆದ್ದೇನಲ್ಲ. ಭೈರವ, ನಿನ್ನ ಮಾತಿನಂತೆ ಬಂಗಾರದ ಗಿರಿ, ಅಕ್ಷಯ ಪಾತ್ರೆ, ಶಂಖ, ಜಾಗಟೆ, ಬೋನಾಸಿಗಳನ್ನು ನನಗೆ ಒಪ್ಪಿಸಿ ನನಗೆ ಮುಖ ತೋರಿಸದೆ ಇಲ್ಲಿಂದ ಹೊರಟು ಹೋಗು. ಭೈರವ, ಏನು ಯೋಚಿಸುತ್ತಿರುವೆ? ಅಕ್ಷಯ ಪಾತ್ರೆಯನ್ನು ಕೊಡಲೋ ಬೇಡವೋ ಎಂದು ಯೋಚಿಸುತ್ತಿರುವೆಯಾ? ನೀನಾಗೆ ಒಪ್ಪಿ ಅಕ್ಷಯ ಪಾತ್ರೆಯನ್ನು ನನಗೆ ಒಪ್ಪಿಸುವ ತನಕ ನೀನು ನನ್ನ ಬಂದಿಯಾಗಿರುವೆ. ಇಲ್ಲಿಂದ ನೀನು ಎಲ್ಲಿಗೂ ಹೋಗಕೂಡದು. ಆಟವಾಡಿ ಆಡಿ ನನಗೆ ದಣಿವಾಗಿದೆ. ಈಗ ನಾನು ನಿದ್ರಿಸುತ್ತೇನೆ. ಎಂಥ ಅನಾಹುತವಾಯಿತು! ಈ ತಿಮ್ಮಪ್ಪನಿಗೆ ಸೋತು ಬಂಗಾರದ ಗಿರಿ, ಅಕ್ಷಯ ಪಾತ್ರೆ ಎಲ್ಲವನ್ನೂ ಕಳೆದುಕೊಂಡು ಈತನಿಗೆ ಬಂದಿಯಾಗಿರಬೇಕಾದ ಸಂದರ್ಭ ಬಂತಲ್ಲ. ಅವನಿಗೆ ನಾನೇಕೆ ಬಂದಿಯಾಗಬೇಕು? ನನಗೇಕೆ ಅಂತ ದುರ್ವಿಧಿ? ನಾನು ಒಂದು ಕ್ಷಣವೂ ಇಲ್ಲಿರಲಾರೆ, ಈಗಲೇ ಇಲ್ಲಿಂದ ಹೊರಟೆ. ತಿಮ್ಮಪ್ಪ, ಮಲಗಿ ನಿದ್ರಿಸುತ್ತಿರುವೆಯಾ? ಚಿನ್ನದ ತೇರು,
ತಿಮ್ಮಪ್ಪ, ನನ್ನ ಬಳಿ ಚಂಕ ಜಾಗಟೆ ಬೋನಾಸಿ ಬಿಟ್ಟರೆ ಬೇರೇನೂ ಇಲ್ಲವೆಂದು ಸುಳ್ಳನ್ನು ಹೇಳಿ ಈಗ ಚಿನ್ನದ ತೇರನ್ನು ತಲೆಯಡಿಯಲ್ಲಿ ಬಚ್ಚಿಟ್ಟುಕೊಂಡಿರುವೆಯ? ನಾನೀಗ ಚಿನ್ನದ ತೇರನ್ನು ನನ್ನ ಜೋಳಿಗೆಗೆ ಹಾಕಿಕೊಂಡು ನಿನ್ನ ಕೈಗೆ ಸಿಗದಂತೆ ಮಾಡುತ್ತೇನೆ. ಭೈರವ, ಭೈರವನಲ್ಲಿ ಹೋದ? ಭೈರವ, ಭೈರವ, ಎಲ್ಲೂ ಕಾಣಿಸುತ್ತಿಲ್ಲವಲ್ಲ ಭೈರವ. ಓ, ನನ್ನ ಚಿನ್ನದ ತೇರು ಕಾಣೆಯಾಗಿದೆ. ಆ ಭೈರವನೇ ಅದನ್ನು ಕದ್ದುಕೊಂಡು ಹೋಗಿದ್ದಾನೆ. ಭೈರವ, ನೀನು ಎಲ್ಲಿದ್ದರೂ ಸರಿ ನಿನ್ನನ್ನು ಹುಡುಕಿ ಆ ಚಿನ್ನದ ತೇರನ್ನು ಹಿಂದೆ ಪಡೆಯುತ್ತೇನೆ. ಆಹಾ, ಎಂಥ ರಮಣೀಯವಾದ ಗಿರಿ! ನಾನು ನೆಲೆಸಲು ಇದೇ ಯೋಗ್ಯವಾದ ಸ್ಥಳ. ತಿಮ್ಮಪ್ಪನ ಚಿನ್ನದ ತೇರನ್ನು ಬಚ್ಚಿಡಲು ಈ ಕೊಳವೆ ಸೂಕ್ತವಾದ ಸ್ಥಳ. ಇದನ್ನು ಹೇಗೆ ಹಿಂದಿರುಗಿ ಪಡೆಯುತ್ತಾನೋ ನೋಡುತ್ತೀನಿ. ಆಹಾ, ಎಂತಹ ಸುಂದರವಾದ ಪರಿಸರ! ಆ ಭೈರವನು ಇಲ್ಲಿಯೇ ಎಲ್ಲೋ ಅಡಗಿಕೊಂಡಿರಬೇಕು. ಆತನನ್ನು ಹುಡುಕಿ ನನ್ನ ಚಿನ್ನದ ತೇರನ್ನು ಪಡೆದೇ ಹಿಂದಿರುಗುತ್ತೇನೆ. ಭೈರವ, 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 ಭೈರವ! ಭೈರವ, ಭೈರವ, ಭೈರವ! ಓ, ಎಲ್ಲಿಯೂ ಕಾಣುತ್ತಿಲ್ಲವಲ್ಲ. ಸಮಯವಾಗುತ್ತಾ ಬಂತು. ಇನ್ನು ಹೆಚ್ಚು ಹೊತ್ತು ನಾನು ಇಲ್ಲಿರುವುದು ಉಚಿತವಲ್ಲ. ಬಂಗಾರಗಿರಿಗೆ ಹೋಗಬೇಕು. ನಾನು ಹೋದರೆ ನನ್ನ ಚಿನ್ನದ ತೇರು ನನಗೆ ದೊರಕುವುದಾದರೂ ಹೇಗೆ? ಆದಿಶೇಷ ಪ್ರಭು. ಆದಿಶೇಷ, ಆ ಭೈರವನು ಇಲ್ಲಿಯೇ ಎಲ್ಲೋ ಅಡಗಿಕೊಂಡಿದ್ದಾನೆ. ಅವನು ನನ್ನ ಚಿನ್ನದ ತೇರನ್ನು ಕದ್ದು ತಂದಿದ್ದಾನೆ. ಇನ್ನು ಹೆಚ್ಚು ಹೊತ್ತು ನಾನು ಇಲ್ಲಿರುವಂತಿಲ್ಲ. ನೀನು ಹೇಗಾದರೂ ಮಾಡಿ ಅದನ್ನು ಹುಡುಕಿ ತೆಗೆದುಕೊಂಡು ಬಾ. ತಮ್ಮ ಆಜ್ಞೆಯಂತೆ ಆಗಲಿ ದೇವ. ಭೈರವ, ನೀನು ಕಾಲಭೈರವನಲ್ಲ, ಕಳ್ಳಭೈರವ. ನನ್ನ ಚಿನ್ನದ ತೇರನ್ನು ಕದ್ದು ಮುಚ್ಚಿಟ್ಟುಕೊಂಡಿರುವೆ ಅಲ್ಲವೇ? ಅದನ್ನು ಹರಿಸಲು ಖಂಡಿತ ನಾನು ನಿನಗೆ ಅವಕಾಶವನ್ನು ಕೊಡುವುದಿಲ್ಲ. ತೇರು ಎಳೆಯಲು ನಿನ್ನ ಒಪ್ಪಿಗೆ ನನಗೇಕೆ ಬೇಕು? ನಿಮ್ಮಪ್ಪ
ಯಾವುದೇ ಕಾರಣಕ್ಕೂ ಚಿನ್ನದ ತೇರನ್ನು ಮಾತ್ರ ಕೊಡುವುದಿಲ್ಲ. ಒಂದು ವೇಳೆ ಮಧ್ಯರಾತ್ರಿಯಲ್ಲಿ ತೇರು ಎಳೆದರೂ ಚಿಂತೆ, ನೀನು ನನ್ನನ್ನು ಕಳ್ಳ ಭೈರವನೆಂದು ಕರೆದರೂ ಚಿಂತೆ ಇಲ್ಲ, ಆದರೆ ಚಿನ್ನದ ತೇರನ್ನು ಮಾತ್ರ ಬಿಟ್ಟು ಕೊಡುವುದಿಲ್ಲ. ಆದಿಶೇಷ, ನೀನು ಹೇಗಾದರೂ ಮಾಡಿ ಆ ಚಿನ್ನದ ತೇರನ್ನು ಹುಡುಕಿಕೊಂಡು ಬಾ, ನಾನಿನ್ನು ಹೊರಡುತ್ತೇನೆ. ತಮ್ಮ ಅಪ್ಪಣೆಯಂತೆ ಆಗಲಿ ಪ್ರಭು. ಸ್ವಾಮಿ ಆಜ್ಞೆಯಂತೆ ಚಿನ್ನದ ತೇರನ್ನು ಹುಡುಕಲೇಬೇಕು. ಆ ಭೈರವ ಚಿನ್ನದ ತೇರನ್ನು ಎಲ್ಲಿ ಬಚ್ಚಿಟ್ಟಿದ್ದಾನೆ? ಹುಡುಕಲೇಬೇಕು. ಏತಕ್ಕೋಸ್ಕರ ಬೆಟ್ಟವನ್ನು ಸುತ್ತಿರುವೆ? ಏನನ್ನು ಹುಡುಕುತ್ತಿರುವೆ? ನನ್ನ ತಿಮ್ಮಪ್ಪ ಸ್ವಾಮಿಯ ಚಿನ್ನದ ತೇರನ್ನು ಹುಡುಕುತ್ತಿದ್ದೇನೆ. ಚಿನ್ನದ ತೇರು ಅದು ಎಲ್ಲಿದೆ? ಆ ಭೈರವ ಕದ್ದು ತಂದಿರೋ ಚಿನ್ನದ ತೇರನ್ನ ಕಲ್ಯಾಣಿಯಲ್ಲಿ ಮುಳುಗಿಸಿರಬಹುದೇನೋ. ಅದು ಯಾವಾಗ ಮೇಲಕ್ಕೆ ಬರುತ್ತದೆ? ನನಗೇನು ಗೊತ್ತು, ನೀನೇ ಹೇಳು. ಆದಿಶೇಷ, ನೀನು ನನ್ನ ಎತ್ತರಕ್ಕೆ ಬೆಳೆದಾಗ. ಹೌದೇನು? ಈಗಲೇ ಬೆಳೆಯುತ್ತೇನೆ. ಏ ಕಂಬ, ನೋಡು ಎಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ. ಅಯ್ಯೋ, ಆದಿಶೇಷ ನನ್ನ ಎತ್ತರಕ್ಕೆ ಬೆಳೆದರೆ ನನ್ನ ಭೈರವ ಸ್ವಾಮಿಗೆ ಸಲ್ಲಬೇಕಾದ ದಿನದ ತೇರು ತಿಮ್ಮಪ್ಪನ ಪಾಲಾಗುತ್ತದೆ. ಆದಿಶೇಷನು ನನ್ನ ಎತ್ತರಕ್ಕೆ ಬೆಳೆದಂತೆಲ್ಲ ನಾನು ಕೂಡ ಅವನು ಇಲುಕದಂತೆ ಅವನ ಎತ್ತರಕ್ಕೆ ಬೆಳೆಯಬೇಕು. ಚಿನ್ನದ ತೇರು ತಿಮ್ಮಪ್ಪನಿಗೆ ಸಿಗದಂತೆ ನೋಡಿಕೊಳ್ಳುತ್ತೇನೆ. ಅಯ್ಯಯ್ಯೋ, ನಾನು ಕಂಬದ ಎತ್ತರಕ್ಕೆ ಬೆಳೆಯಲು ಆಗುತ್ತಿಲ್ಲವೇ? ಏ ಆದಿಶೇಷ, ಏ ಆದಿಶೇಷ, ನಾನು ಕುಳಿತು ತಪಸ್ಸು ಮಾಡಲು ಇದೇ ಪ್ರಶಸ್ತವಾದ ಸ್ಥಳ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ರಕ್ತ ಸುರಿಯುತ್ತಿದೆಯಲ್ಲ, ಯಾತನೆ
ವಿಪರೀತ ಯಾತನೆಯಾಗುತ್ತಿದೆ. ಅಯ್ಯೋ ಶಿವನೇ, ಅಯ್ಯೋ ಶಿವನೇ, ಯಾತನೆ ನೋವು. ಗಂಗೆ ಮಾಳಿ, ಇಲ್ಲಿ ನೋಡು, ಲಕ್ಷ್ಮಿ ಗರ್ಭಿಣಿ ಆಗಿದ್ದಾಳೆ. ಹೌದಲ್ಲ ಲಕ್ಷ್ಮಿ, ನೀನ್ ನಿಸ್ಥಿತಿಗೆ ಯಾರು ಕಾರಣವೋ ಅವರ ಬಳಿಯೇ ಹೋಗು, ನೀನ್ ನಮ್ಮ ಜೊತೆ ಬರಬೇಡ. ಹೌದು, ನೀನು ನಮ್ಮ ಜೊತೆ ಬರಬೇಡ, ನಡೀರಿ ಹೋಗೋಣ. ನಾ ಹೇಳಿದ್ನಲ್ಲ, ನೀನ್ ನಮ್ಮ ಜೊತೆ ಬರಬೇಡ. ಅಯ್ಯೋ, ಒಬ್ಬಳನ್ನೇ ಬಿಟ್ಟು ಹೊರಟೋದ್ರಲ್ಲ. ಸರಿ, ಇದಕ್ಕೆ ಯಾರು ಕಾರಣರೋ ಅವರ ಬಳಿಯೇ ಹೋಗುತ್ತೇನೆ. ಸ್ವಾಮಿ. ಯಾರು ನೀನು? ನಾನು ಬೊಮ್ಮರಸನ ಮಗಳು ಲಕ್ಷ್ಮಿ. ಇಲ್ಲಿಗೇಕೆ ಬಂದೆ? ನನ್ನ ಈ ಸ್ಥಿತಿಗೆ ನೀವೇ ಕಾರಣ. ಇನ್ನ ಯಾವ ಸ್ಥಿತಿಗೆ ನಾನು ಕಾರಣ? ಸ್ವಾಮಿ, ನೀವು ಸೇವಿಸಿಬಿಟ್ಟ ಬಂಗಿ ಸೊಪ್ಪಿನ ಹೊಗೆಯಿಂದ ನಾನು ಗರ್ಭಿಣಿಯಾಗಿದ್ದೇನೆ. ನನ್ನ ಅಕ್ಕಂದಿರು ನನ್ನ ಈ ಸ್ಥಿತಿಯನ್ನು ನೋಡಿ ನೀನು ಗರ್ಭಿಣಿಯಾಗಲು ಯಾರು ಕಾರಣರು ಅವರ ಬಳಿಯೇ ಹೋಗು ಎಂದು ನನ್ನೊಬ್ಬಳನ್ನೇ ಬಿಟ್ಟು ಹೋದರು. ಅದಕ್ಕೆ ನಾನೇನು ಮಾಡಲಿ? ನೀವು ನನ್ನನ್ನು ಮದುವೆಯಾಗಬೇಕು. ಏನು? ನಾನು ನಿನ್ನನ್ನು ಮದುವೆಯಾಗುವುದೇ? ಅದು ಎಂದಿಗೂ ಸಾಧ್ಯವಿಲ್ಲ. ಏಕೆ? ನಾನು ಭೈರಾಗಿ, ಯಾರನ್ನು ವಿವಾಹವಾಗುವುದಿಲ್ಲ. ನೀವು ನನ್ನನ್ನು ಮದುವೆ ಆಗಲೇಬೇಕು. ಸಾಧ್ಯವಿಲ್ಲ. ಸ್ವಾಮಿ, ನನ್ನನ್ನು ಕೈ ಬಿಡಬೇಡಿ. ಕರುಣೆ ತೋರಿ ನನ್ನನ್ನು ಮದುವೆಯಾಗಿ ನಿಮ್ಮ ಪತ್ನಿಯನ್ನಾಗಿ ಸ್ವೀಕರಿಸಿ. ಏ ಹೆಣ್ಣೆ, ತಾನು ಕೋಪಗೊಂಡು ನಿನ್ನನ್ನು ಸುಟ್ಟು ಭಸ್ಮ ಮಾಡುವ ಮೊದಲು ತಲೆಯಲ್ಲಿಂದ. ಅವನು ಸೇವಿಸಿ ಬಿಟ್ಟ ಬಂಗಿ ಸೊಪ್ಪಿನ ಹೊಗೆಯಿಂದ ನಾನು ಗರ್ಭಿಣಿಯಾಗಿದ್ದೆ. ನಾನು ಅವನ ಬಳಿಗೆ ಹೋಗಿ ನನ್ನನ್ನು ಮದುವೆ ಆಗು ಎಂದು ಬೇಡಿಕೊಂಡರೂ ಕೂಡ ಅವನು ನನ್ನನ್ನು ನಿರಾಕರಿಸಿ ಅಲ್ಲಿಂದ ಕಳಿಸಿಬಿಟ್ಟ. ಅಣ್ಣ, ನಾನು ಅವನನ್ನು ಮದುವೆ ಆಗದಿದ್ದರೆ ನಾನು ಬದುಕಿರಲಾರೆ. ನನ್ನ ಬದುಕಿರಲಾರೆ. ಏನು, ನನ್ನ ಸ್ಥಳದಲ್ಲಿ ಒಬ್ಬ ಜೋಗಿ ಬಂದು ನೆಲೆಸಿರುವನೆ, ಅವನು ನಿನ್ನನ್ನು ಅವಮಾನಗೊಳಿಸಿದನೆ. ಈಗಲೇ ಹೋಗಿ ನಾನಾರೆಂಬುದನ್ನು ಅವನಿಗೆ ತೋರಿಸಿ ಅವನ ಹೆಡಬುರಿಗೆ ಕಟ್ಟಿ ಅಳೆತಂದು ನಿನ್ನ ಮುಂದೆ ಕೆಡವುತ್ತೇನೆ. ಅಲ್ಲಿಯವರೆಗೂ ನನಗೆ ಸಮಾಧಾನವಿಲ್ಲ. ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಅಲ್ಲಿಯವರೆಗೂ ನನಗೆ ಸಮಾಧಾನವಿಲ್ಲ. ನೀನು ಮನೆಗೆ ನನಗೆಂಬ ಎಲವು ಜೋಗಿ, ನನ್ನ ತಂಗಿಯನ್ನು ಅವಮಾನಿಸುವಷ್ಟು ಧೈರ್ಯವೇ ನಿನ್ನನ್ನು? ಯಾತನೆ, ನೋವು, ಎಲ್ಲಿದ್ದಾನೆ ಆ ಜೋಗಿ? ನೋವು, ಯಾತನೆ, ಅರಿಯಲಾರೆ ಶಿವನೇ. ಅಯ್ಯೋ,
ಗೆಲವೋ ಜೋಗಿ. ಎಲ್ಲಿ ಕುಳಿತಿದ್ದೀಯ? ನನ್ನ ತಂಗಿಗೆ ಮೋಸ ಮಾಡಿದ ನಿನ್ನ ಸುಮ್ಮನೆ ಬಿಡಲಾರೆ. ಏಯ್, ಯಾರು ನೀನು? ಏಯ್, ನನ್ನನ್ನೇ ಯಾರು ಎಂದು ಕೇಳುವಷ್ಟು ಸೊಕ್ಕೇನೋ ನಿನಗೆ? ಸುಮ್ಮನೆ ಅಬ್ಬರದ ಮಾತನಾಡದೆ ಯಾರೊಂದು ಹೇಳು. ಆಹಾ, ನನ್ನ ಅಪ್ಪಣೆ ಇಲ್ಲದೆ ನನ್ನ ಪ್ರಾಂತ್ಯಕ್ಕೆ ಬಂದು ನನ್ನನ್ನೇ ಯಾರು ಎಂದು ಪ್ರಶ್ನಿಸುತ್ತಿರುವ ಕುನ್ನಿ, ನೀನಾರೆಂದು ಮೊದಲು ಬಗಳೋ ಮೂರ್ಖ. ಏ ದುಷ್ಟ, ಸುಮ್ಮನೆ ನನ್ನನ್ನು ಕೆಣಕಿ ನಿನ್ನ ಸಾವಿಗೆ ನೀನೇ ಕಾರಣನಾಗಬೇಡ. ಸಾವು? ಮಹಾಬಲಶಾಲಿಯಾದ ನನಗೆ ಸಾವಿನ ಹೆದರಿಕೆಯನ್ನು ತೋರಿಸುತ್ತಿರುವೆಯಾ? ಮೃತ್ಯುವಿಗೆ ಮೃತ್ಯುವಾದ ನನ್ನೆದುರಿಗೆ ನಿಂತು ಮಾತನಾಡುವಷ್ಟು ಭಂಡ ತರವೇ? ಹೇಳು ಬಗಳು, ಯಾರು ನೀನು? ಭಯವಿಲ್ಲದವನು, ಎದುರಿಲ್ಲದವನು, ದಿಕ್ಕುಗಳ ಎಲ್ಲೇ ಇಲ್ಲದವನು, ಶತ್ರುಗಳ ಪರಮ ಶತ್ರುವಾದವನು, ಶರಣಾದವರಿಗೆ ತಲೆ ಕಾಯುವವನು. ಮುಚ್ಚು ಬಾಯಿ. ನನ್ನನ್ನು ಕಂಡರೆ ಇಡೀ ಭೂಮಂಡಲವೇ ಗಡಗಡ ನಡುಗುವುದು. ನಾನು ಕೋಪಗೊಂಡರೆ ಅಷ್ಟ ದಿಕ್ಪಾಲಕರೇ ತಿಕ್ಕಾಪಾಲಾಗಿ ಓಡುವರು. ನನ್ನ ಮುಂದೆ ನಿಂತು ಜಂಬದ ಮಾತನಾಡುತ್ತಿರುವ ನಿನ್ನ ನಾಲಿಗೆಯನ್ನೇ ಸೀಳಿಬಿಟ್ಟೇನು. ಎಚ್ಚರಿಕೆ. ಓಹೋ, ನೀನು ಅಷ್ಟೊಂದು ಪರಾಕ್ರಮಿಯೇ? ಹಾಗಾದರೆ ತೋರಿಸು ನಿನ್ನ ಪರಾಕ್ರಮವನ್ನು. ಪರಾಕ್ರಮ? ನನ್ನ ಪರಾಕ್ರಮವನ್ನು ಸಹಿಸಿಕೊಳ್ಳುವ ಶಕ್ತಿ ನಿನ್ನಲ್ಲಿದೆಯೇ? ಸಾವನ್ನು ಬೆನ್ನಿಗೆ ಕಟ್ಟಿಕೊಂಡೇ ನನ್ನೆದುರಿಗೆ ನಿಂತು ಮಾತನಾಡುತ್ತಿರುವೆ. ಇದ ನೋಡು, ನನ್ನ ಕೊಂಬುಗಳಿಂದಲೇ ನಿನ್ನನ್ನು ತಿವಿದು ಕೊಂದು ಬಿಡುತ್ತೇನೆ. ತಳ್ಳುವಷ್ಟು ಧೈರ್ಯವೇ? ಎಲ್ಲವು ಜೋಗಿ, ಈ ಕೊಂಬುಗಳ ವಿರೋಶಕ್ತಿಯನ್ನು ಬಲ್ಲೆಯೋ? ಈ ನನ್ನ ಕೊಂಬುಗಳಿಂದಲೇ ತಿವಿದು ನಿನ್ನನ್ನು ಕೊಂದು ಬಿಡುತ್ತೇನೆ. ನಾನೇ ಭೈರವ. ಭೈರವ, ಭೈರವ, ನನ್ನ ಪ್ರಭು ಭೈರವ, ನನ್ನ ದೈವ ಭೈರವ, ನನ್ನ ತಂದೆ ಭೈರವ, ನನ್ನ ಆರಾಧ್ಯ ದೈವ ಭೈರವ, ಭೈರವ ಭೈರವ, ನೀನೇ ನನ್ನ ಆರಾಧ್ಯ ದೈವವೆಂಬುದನ್ನು ಬರೆದು ಮನಬಲ್ಲಂತೆ ಮಾತನಾಡಿ ನಿನ್ನನ್ನು ಅವಮಾನಿಸಿಬಿಟ್ಟೆ. ನಾನೇ ಮಹಾಪರಾಕ್ರಮಿ, ನಾನೇ ಬಲವಂತ ಎಂಬ ಅಹಂಕಾರದಿಂದ
ಪ್ರಭು ಪ್ರಭು, ನಿನ್ನನ್ನು ಕಡೆಗಣಿಸಿ ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸು ತಂದೆ. ನನ್ನ ಅಪರಾಧವನ್ನು ಕ್ಷಮಿಸು ಪ್ರಭು. ನನ್ನನ್ನು ಉದ್ಧರಿಸು ಪ್ರಭು, ನನ್ನನ್ನು ಉದ್ಧರಿಸು. ಚುಂಚ, ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ, ಎಲ್ಲಾ ವಿಧಿಯಲ್ಲಿ. ಪ್ರಭು ಪ್ರಭು ಪ್ರಭು, ದೇವಾದಿ ದೇವನಾದ ನಿನ್ನ ಕೈಯಿಂದ ರಕ್ತ ತೊಟ್ಟಿಕ್ಕುವುದಾದರೂ ಏಕೆ ಪ್ರಭು? ಈ ಕಪಾಲ ನಿನ್ನ ಹಸ್ತಕ್ಕೆ ಅಂಟಿಕೊಂಡದ್ದಾದರೂ ಹೇಗೆ? ಬ್ರಹ್ಮನ ಶಿರವು ಈ ಕಪಾಲ ರೂಪದಲ್ಲಿ ನನ್ನ ಕೈಗೆ ಅಂಟಿಕೊಂಡು ಈ ರೀತಿ ಯಾತನೆಯನ್ನು ನೀಡುತ್ತಿದೆ. ಅಯ್ಯೋ, ನನ್ನ ಪ್ರಭು ಇಂತಹ ಯಾತನೆಯಲ್ಲಿ ನರಳುವಂತಾಯಿತೇ? ನನ್ನ ಪ್ರಭುವಿನ ನೋವನ್ನು ನಿವಾರಿಸಲು ನನ್ನ ಪ್ರಭುವಿನ ಹಸ್ತದಿಂದ ಈ ಬ್ರಹ್ಮ ಕಪಾಲ ದೂರವಾಗಲು ನಾನೇನು ಮಾಡಲಿ? ನಾನು ನಾಯಿಯ ರೂಪವನ್ನು ತಾಳಿ ನನ್ನ ಪ್ರಭುವಿನ ಹಸ್ತದಿಂದ ತೊಟ್ಟಿಕ್ಕುತ್ತಿರುವ ರಕ್ತವನ್ನ ನೆಕ್ಕುತ್ತೇನೆ. ಅದೇ ಸರಿ, ಅದೇ ಸರಿ. ಭಕ್ತ, ನಿನ್ನ ಭಕ್ತಿ ಸೇವೆಯಿಂದ ನನ್ನ ಹಸ್ತ ಕಂಟಿದ ಬ್ರಹ್ಮಕಪಾಲವು ದೂರ ಸರಿದು ನನ್ನ ನೋವು ನಿವಾರಣೆಯಾಯಿತು. ನಿನ್ನ ಭಕ್ತಿಗೆ ಮೆಚ್ಚಿದ್ದೆ. ನಿನ್ನ ಏನು ಬೇಕೋ ಮೂರು ವರವನ್ನು ಕೇಳಿಕೊ. ಧನ್ಯನಾದಿ ಪ್ರಭು. ಭೈರವ ಭೈರವೇಶ, ಪ್ರಭುವೇ, ನನ್ನ ತಂದೆ, ನಿನ್ನ ದರ್ಶನ ಭಾಗ್ಯದಿಂದ ನಾನು ಧನ್ಯನಾದೆ ತಂದೆ, ಧನ್ಯನಾದೆ. ನಿನ್ನ ಪಾದಸ್ಪರ್ಶದಿಂದ ನನ್ನ ಜನ್ಮ ಸಾರ್ಥಕವಾಯಿತು ಪ್ರಭುವೇ. ನಾನು ಕೃತಾರ್ಥನಾದೆ. ಆದರೆ ನಿನ್ನಾಜ್ಞೆಯನ್ನು ಮೀರುವುದು ತರವಲ್ಲ. ನನ್ನ ಮೊದಲನೇ ಬೇಡಿಕೆ ಏನೆಂದರೆ, ನೀನು ಚಿರಕಾಲ ಇದೇ ಸ್ಥಾನದಲ್ಲಿ ವಿರಮಿಸಿ ನಿನ್ನನ್ನು ನಂಬಿ ಬರುವ ಭಕ್ತಾದಿಗಳಿಗೆ ನಿನ್ನ ದರ್ಶನ ಭಾಗ್ಯವನ್ನು ನೀಡಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ಕಳೆಯಬೇಕು ಎಂದು ಬೇಡಿಕೊಳ್ಳುವೆ ಪ್ರಭು. ನನ್ನ ಎರಡನೇ ಬೇಡಿಕೆ, ನನ್ನ ತಂಗಿ ಸುಗುಣಶೀಲೆಯಾದ ಲಕ್ಷ್ಮಿಯನ್ನು ತಮ್ಮ ಸಹಧರ್ಮಿಳಿಯಾಗಿ ಸ್ವೀಕರಿಸಬೇಕು ಎಂದು ಬೇಡಿಕೊಳ್ಳುತ್ತೇನೆ ಪ್ರಭು. ತಥಾಸ್ತು, ನಿನ್ನ ಇಚ್ಛೆಯಂತೆ ಆಗಲಿ. ಧನ್ಯನಾದೆ ತಂದೆ. ನನ್ನ ಕೊಂಬನ್ನು ಮುರಿದು ನನ್ನ ಅಹಂಕಾರವನ್ನು ಅಡಗಿಸಿ ಜ್ಞಾನವನ್ನು ನೀಡಿದ ಸಂಕೇತವಾಗಿ ನನ್ನ ಕೊಂಬನ್ನೇ ವಾದ್ಯವನ್ನಾಗಿ ಮಾಡಿಕೊಂಡು ನಿನ್ನಲ್ಲಿ ಧರಿಸಿಕೊಂಡು ನಿನ್ನ ಹಸ್ತದಿಂದ ಬ್ರಹ್ಮಕಪಾಲವು ದೂರವಾಗುವಂತೆ ಮಾಡಿದ, ನನ್ನ ಶ್ವಾನದ ಅವತಾರವನ್ನೇ ಶಾಶ್ವತಗೊಳಿಸಿ ನನ್ನನ್ನು ನಿನ್ನ ವಾಹನವನ್ನಾಗಿ ಮಾಡಿಕೊಂಡು ಸದಾಕಾಲ ನಿನ್ನ ಬಳಿಯಲ್ಲಿಯೇ ಇರಿಸಿಕೋ ಪ್ರಭು. ಇದೇ ನನ್ನ ಮೂರನೆಯ ಬೇಡಿಕೆ. ತಥಾಸ್ತು, ನಿನ್ನ ಇಚ್ಛೆಯಂತೆ ನಿನ್ನ ಕೊಂಬನ್ನು ನನ್ನ ವಾದ್ಯವನ್ನಾಗಿ ಮಾಡಿಕೊಳ್ಳುತ್ತೇನೆ. ನೀನು ಧರಿಸಿದ ನಾಯಿ ರೂಪವು ನಿನಗೆ ಶಾಶ್ವತವಾಗಿರುವಂತೆ ಮಾಡಿ ಅದನ್ನೇ ವಾಹನವಾಗಿ ಮಾಡಿಕೊಳ್ಳುತ್ತೇನೆ. ಚುಂಚನಿಗೆ ಕೊಟ್ಟ ವರದಂತೆ ಭೈರವನು ಚುಂಚನ ತಂಗಿಯಾದ ಲಕ್ಷ್ಮೀದೇವಿಯನ್ನು ಮದುವೆಯಾಗಿ ಚುಂಚನಗಿರಿಯಲ್ಲೇ ನೆಲೆಸುತ್ತಾನೆ. ಹೀಗೆ ಕಾಲ ಉರುಳಿರಲು ಅತ್ತ ಹಸ್ತಿನಾವತಿಯಲ್ಲಿ ಪಾಂಡವರು ರಾಜ್ಯಭಾರ ನಡೆಸುತ್ತಿರುವಾಗ ಒಂದು ದಿನ ಅರ್ಜುನನು ಆಕಸ್ಮಿಕವಾಗಿ ಧರ್ಮರಾಯ ಹಾಗೂ ದ್ರೌಪದಿಯರು ಏಕಾಂತದಲ್ಲಿದ್ದುದನ್ನು ತಿಳಿಯದೆ ಸುರತಾಲಯವನ್ನು ಪ್ರವೇಶಿಸಿಬಿಟ್ಟನು. ಇದರಿಂದ ತಾನು ಮಾಡಬಾರದ ಮಹಾಪಾಪವನ್ನು ಮಾಡಿಬಿಟ್ಟೆ ಎಂದು ಚಿಂತಾಗ್ರಸ್ತನಾಗಿ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲು ಅರ್ಜುನನು ಜೋಗಿ ವೇಷವನ್ನು ಧರಿಸಿ ತೀರ್ಥಯಾತ್ರೆಗೆ ಹೊರಟನು. ಅರ್ಜುನನು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ ಚುಂಚನಗಿರಿ ಕ್ಷೇತ್ರಕ್ಕೆ ಬಂದು ಭೈರವನ ಕುರಿತು ತಪಸ್ಸು ಮಾಡಿದನು. ನಮೋ ಭೈರವಾಯ ನಮಃ. ಓಂ ನಮೋ ಭೈರವಾಯ ನಮಃ. ಓಂ ನಮೋ ಭೈರವಾಯ ನಮಃ. ಓಂ ನಮೋ ಭೈರವಾಯ ನಮಃ.
ಓಂ ನಮೋ ಭೈರವಾಯ ನಮಃ. ಅರ್ಜುನ, ಭೈರವ ನನ್ನಪ್ಪ, ಭೈರವ ಭೈರವ ನನ್ನ ತಂದೆ. ತಂದೆ ಪ್ರಭು, ಭೈರವ ಸ್ವಾಮಿ, ನಿನ್ನ ದರ್ಶನ ಭಾಗ್ಯದಿಂದ ನಾನು ಕೃತಾರ್ಥನಾದೆ ತಂದೆ, ಕೃತಾರ್ಥನಾದೆ. ಅರ್ಜುನ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನಗೇನು ವರ ಬೇಕೋ ಕೇಳಿಕೋ. ಪ್ರಭು, ಭೈರವ ಸ್ವಾಮಿ ನನಗೆ ಜೋಗಿ ದೀಕ್ಷೆಯನ್ನು ನೀಡಿ ನಿನ್ನ ಜೋಗಿಯನ್ನಾಗಿ ಮಾಡಿಕೊಂಡು ನಿನ್ನ ಸೇವೆಯನ್ನು ಮಾಡಲು ಅನುಗ್ರಹಿಸು ತಂದೇ, ಅನುಗ್ರಹಿಸು. ಅರ್ಜುನ, ನಿನ್ನ ಇಚ್ಛೆಯಂತೆ ನನ್ನ ಜೋಗಿಯ ಸಂಕೇತವಾದ ಸಿಂಗನಾಥ, ಕಾವಿ ಮತ್ತು ರುದ್ರಾಕ್ಷಿಯನ್ನು ದಯಪಾಲಿಸುತ್ತೇನೆ. ನಿನ್ನ ಕೈ ನೀಡು. ತಥಾಸ್ತು. ಪ್ರಭು, ರುದ್ರಾಕ್ಷಿ, ಸಿಂಗನಾಥ, ಪ್ರಭು ಧನ್ಯನಾದೆ ತಂದೆ, ಧನ್ಯನಾದೆ. ಪ್ರಭು, ಇವುಗಳ ಜೊತೆಗೆ ನನಗೆ ಕಿನ್ನುಡಿಯನ್ನು ದಯಪಾಲಿಸು ತಂದೆ. ಅರ್ಜುನ, ಪ್ರಭು ನಿನಗೆ ಕಿನ್ನುಡಿಯು ಬೇಕಾದರೆ ಒಂದು ಕಾರ್ಯವನ್ನು ಮಾಡಿ ಅದರಲ್ಲಿ ಜಯಶೀಲನಾಗಬೇಕು. ಅದೇನು ಕಾರ್ಯವೆಂದು ಅಪ್ಪಣೆಯಾಗಲಿ ತಂದೆ. ದೂರದಲ್ಲಿ ಪ್ರಮಿಳಾಪಟ್ಟಣ ಎಂಬ ರಾಜ್ಯವನ್ನು ಪದ್ಮಾವತಿ ಎಂಬ ರಾಕ್ಷಸಿಯು ಆಳುತ್ತಿದ್ದಾಳೆ. ನೀನು ಅವಳನ್ನು ಕೊಂದು ಜಯಶೀಲನಾದರೆ ನಿನಗೆ ಕಿನ್ನುಡಿಯನ್ನು ದಯಪಾಲಿಸುತ್ತೇನೆ. ನಿನ್ನ ಅಪ್ಪಣೆಯಂತೆ ಆಗಲಿ ತಂದೆ. ನಾನೀಗಲೇ ಪ್ರಮಿಳಾ ಪಟ್ಟಣಕ್ಕೆ ಹೋಗಿ ರಾಕ್ಷಸಿ ಪದ್ಮಾವತಿಯನ್ನು ಕೊಂದು ನಿನ್ನ ಪಾದದಡಿಯಲ್ಲಿ ತಂದು ಹಾಕುತ್ತೇನೆ. ವಿಜಯೀ ಭವ. ಹೋಗಿ ಬಾ ಅರ್ಜುನ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಓಂ ನಮೋ ಭೈರವಾಯ ನಮಃ, ಓಂ ನಮೋ ಭೈರವಾಯ ನಮಃ, ಓಂ ನಮೋ ಭೈರವಾಯ ನಮಃ, ಓಂ ನಮೋ ಭೈರವಾಯ ನಮಃ. ನಾನು ಯಾರಾದರೇನು? ಮೊದಲು ನೀನಾರೆಂಬುದನ್ನು ಹೇಳು. ನನ್ನ ಅಧೀನದಲ್ಲಿರುವ ಈ ಪ್ರಮಿಳಾ ಪಟ್ಟಣಕ್ಕೆ ಪ್ರವೇಶಿಸಿ ನನ್ನನ್ನೇ ಯಾರೆಂದು ಪ್ರಶ್ನಿಸುತ್ತಿರುವೆಯೋ? ಎಷ್ಟು ಸೊಕ್ಕೋ ನಿನಗೆ! ಸುಮ್ಮನೆ ಹೋಗುತ್ತಿರುವವನನ್ನು ತಡೆದು ಸೊಕ್ಕಿನ ಮಾತನಾಡುತ್ತಿರುವವಳು ನೀನು. ಏನಂದೆ? ಪ್ರಮಿಳಾ ಪಟ್ಟಣದ ಅರಸಿಯಾದ ಈ ಪದ್ಮಾವತಿ ದೇವಿಯನ್ನು ಯಾರೆಂದು ಪ್ರಶ್ನಿಸುವಷ್ಟು ಧೈರ್ಯವೇ ನಿನಗೆ? ಓ, ಆ ಪದ್ಮಾವತಿಯು ನೀನೇ ಏನು? ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ತೊಡರಿಸಿ ಸಿಕ್ಕಿದಂತಾಯಿತು. ಏನು ಬಗಳುತ್ತಿರುವೆಯೋ ನೀನು? ನೀನು ಹೇಳುತ್ತಿರುವುದನ್ನು ಕೇಳಿದರೆ ನಿನ್ನ ಸಾವನ್ನು ನೀನೇ ಹುಡುಕಿಕೊಂಡು ಬಂದಂತೆ ಕಾಣುತ್ತಿದೆ. ಏ ನರಕುನ್ನಿ, ನೀನು ಸತ್ತು ಶವವಾಗುವ ಮೊದಲು ಯಾರೆಂದು ಬಗಳು? ನಾನು ಮಧ್ಯಮ ಪಾಂಡವನಾದ ಪಾರ್ಥ. ಪಾರ್ಥನೋ ನೀನು? ಹಸ್ತಿನಾವತಿಯನ್ನು ಬಿಟ್ಟು ಸಾಯಲೆಂದೇ ಇಲ್ಲಿಗೆ ಬಂದೆಯಾ?
ಸಾಯಲೆಂದು ಬಂದವನಲ್ಲ ನಾನು, ನಿನ್ನನ್ನು ವಧಿಸಿ ನಿನ್ನ ದೇಹವನ್ನು ಹೊತ್ತೊಯ್ಯಲು ಬಂದವನು ನಾನು. ಯಲಾನರಕುನ್ನಿ, ಹರಿಹರ ಬ್ರಹ್ಮಾದಿಗಳು ಕೂಡ ನನ್ನ ಮರಣದ ಬಗ್ಗೆ ಯೋಚಿಸಲು ಹೆದರಿ ಗಡಗಡನೆ ನಡುಗುತ್ತಾರೆ. ಅಂದ ಬಳಿಕ ಯಕ್ಕಸ್ಥಿತ ಗುಣ ಸಮಾನನಾದ ನೀನು ನನ್ನನ್ನು ಕೊಲ್ಲಬಲ್ಲಯ್ಯ. ನೀನು ನನ್ನೊಡನೆ ಸಾವಿರಾರು ವರ್ಷ ಸತತವಾಗಿ ಯುದ್ಧ ಮಾಡಿದರೂ ಕೂಡ ನನ್ನ ಒಂದು ಕೂದಲಳೆಯನ್ನು ಒಳಗಿಸಲಾರೆ. ನಿನ್ನನ್ನು ಕೊಲ್ಲಲು ಸಾವಿರಾರು ವರ್ಷಗಳು ಏಕೆ ಬೇಕು? ಅರೆ ಕ್ಷಣವೇ ಸಾಕು. ಏನಂದೆ ಏನಂದೆ? ನನ್ನನ್ನು ಕೊಲ್ಲಲು ಅರೆ ಕ್ಷಣವೇ ಸಾಕೆ. ಹಾಗಾದರೆ ಕೊಲ್ಲ ನೋಡೋಣ. ಎಲೆ ಮಾಯಾವೀರ ಕಸಿ, ಎಲ್ಲಿ ಮಾಯವಾದೆ? ಚಂದ್ರಬಾಣವೇಶ. ಓಂ ಭೈರವಾಯ ನಮಃ. ಪ್ರಭು, ನಿನ್ನಪ್ಪಣೆಯಂತೆ ರಾಕ್ಷಸಿ ಪದ್ಮಾವತಿಯನ್ನು ಕೊಂದು ಅವಳ ದೇಹವನ್ನು ನಿನ್ನ ಪಾದದಡಿಯಲ್ಲಿ ತಂದಿದ್ದೇನೆ. ಭಲೇ ಅರ್ಜುನ, ಭಲೇ. ನಿನ್ನ ಶೌರ್ಯಕ್ಕೆ ಮೆಚ್ಚಿದ್ದೇನೆ. ಪ್ರಭು, ಇನ್ನಾದರೂ ನನಗೆ ಕಿನ್ನುಡಿಯನ್ನು ಕರುಣಿಸಲಾರೆಯ? ಪದ್ಮಾವತಿಯ ದೇಹದ ಭಾಗದಿಂದ ನಿನಗೆ ಕಿನ್ನುಡಿಯನ್ನು ಮಾಡಿಕೊಡುವೆ. ಅರ್ಜುನ, ನಿನ್ನ ಕಿನ್ನುಡಿಯು ಸಿದ್ಧವಾಯಿತು. ಜೋಗಿಯಾಗಿರುವ ನೀನು ಎಲ್ಲೆಡೆ ನನ್ನ ಪ್ರಚಾರ ಮಾಡಿ ಮರು ಜೋಗಿಗಳನ್ನು ಸೃಷ್ಟಿಸಿ ನನ್ನ ಒಕ್ಕಲನ್ನು ಹೆಚ್ಚುವಂತೆ ಮಾಡು. ನಿನ್ನಪ್ಪಣೆಯಂತೆ ಆಗಲಿ ತಂದೆ. ನಾನು ಎಲ್ಲೆಡೆಯೂ ಸಂಚಾರ ಮಾಡಿ ನಿನ್ನ ಲೀಲೆಗಳನ್ನು ಕೊಂಡಾಡುತ್ತಾ ನಿನ್ನ ಸೇವೆಗೆ ಒಕ್ಕಲು ಹೆಚ್ಚುವಂತೆ ಪ್ರಚಾರ ಮಾಡುತ್ತೇನೆ ತಂದೆ, ಪ್ರಚಾರ ಮಾಡುತ್ತೇನೆ. ನಿನಗೆ ಮಂಗಳವಾಗಲಿ. ಧನ್ಯೋಸ್ಮಿ ತಂದೆಯೇ, ಧನ್ಯೋಸ್ಮಿ.
ಆ ಚಿನ್ನ ಆನಮ್ಮ ನೀನು ಆಂತಿಂಟ ಆನೆ ಕಂದ ಆದಷ್ಟು ಬೇಗ ಅಡುಗೆ ಮಾಡಿ ನಿಂಗೆ ಊಟಕ್ಕೆ ಬಡಿಸ್ತೀನಿ ಆಯ್ತಾ ಕಂದ. ಆನಮ್ಮ ಹೊಟ್ಟೆ ಹಶುವಾಗುತ್ತಮ್ಮ ಒಳ್ಳು ಮೊಳ್ಳು ಮೊಳ್ಳುಮ ಮಲ್ಕೊ ಆದಷ್ಟು ಬೇಗ ಅಡುಗೆ ಮಾಡಿಬಿಡ್ತೀನಿ ಪುಟ. ಉಸಿರು ಉಸಿರಲಿ ನೀನೇ ತುಂಬಿ ನಡೆಯೋ ನುಡಿಯಲಿ ನಿನ್ನನೆ ನಂಬಿ ಸಾಗುತ್ತೀವಿ ಜೀವನ ಪಯಣದಿ ಸ್ವಾಮಿ ಭೈರೇಶ. ಕರವನ್ನು ಹಿಡಿದು ನೀ ನಡೆಸಿ ಹೆಗಲಿಗೆ ಹೆಗಲನ್ನು ನೀ ಇರಿಸಿ. ಕರವನ್ನು ಹಿಡಿದು ನೀ ನಡೆಸಿ ಹೆಗಲಿಗೆ ಹೆಗಲನ್ನು ನೀ ಇರಿಸಿ. ಏಳು ಬೀಳನು ಸರಿಸಯ್ಯ ನೀ ಒಕ್ಕಲು ಭೈರೇಶ. ಉಸಿರು ಉಸಿರಲಿ ನೀನೇ ತುಂಬಿ ನಡೆಯೋ ನುಡಿಯಲಿ ನಿನ್ನನೆ ನಂಬಿ ಸಾಗುತ್ತೀವಿ ಜೀವನ ಪಯಣದಿ ಸ್ವಾಮಿ ಭೈರೇಶ. ಸಾಗುತ್ತೀವಿ ಜೀವನ ಪಯಣದಿ ಸ್ವಾಮಿ ಭೈರೇಶ. ಪ್ರಸಾದ ಭೈರವ ಕುಡಿವ ನೀರೆಲ್ಲ ಸ್ವಾಮಿ ನಿನ್ನ ತೀರ್ಥ ಭೈರವ. ಸ್ವಾಮಿ ಉಣ್ಣೋ ತುತ್ತುವನ್ನ ನಿನ್ನ ಪ್ರಸಾದ ಭೈರವ ಕುಡಿವ ನೀರೆಲ್ಲ ಸ್ವಾಮಿ ನಿನ್ನ ತೀರ್ಥ ಭೈರವ. ಕಣಕಣದಲ್ಲಡಗಿ ನಿನ್ನ ಲೀಲೆಯನು ತೋರಿ ಕಣಕಣದಲ್ಲಡಗಿ ನಿನ್ನ ಲೀಲೆಯನು ತೋರಿ. ನಿತ್ಯ ನಮ್ಮನು ಕಾಯೋ ಬಿಡದೆ ಸ್ವಾಮಿ ಭೈರುವ. ಉಸಿರು ಉಸಿರಲಿ ನೀನೇ ತುಂಬಿ ನಡೆಯೋ ನುಡಿಯಲಿ ನಿನ್ನನೆ ನಂಬಿ ಸಾಗುತ್ತೀವಿ ಜೀವನ ಪಯಣದಿ ಸ್ವಾಮಿ ಭೈರೇಶ. ಸಾಗುತ್ತೀವಿ ಜೀವನ ಪಯಣದಿ ಸ್ವಾಮಿ ಭೈರೇಶ. ಬೀಸೋ ತಂಗಾಳಿಯಾಗಿ ಜಗ ತುಂಬಿರುವೆ ಬೆಳಗೋ ರವಿಕಾಂತಿಯಾಗಿ ಧರೆಯನು ಬೆಳಗಿರುವೆ. ಬೀಸೋ ತಂಗಾಳಿಯಾಗಿ ಜಗ ತುಂಬಿರುವೆ ಬೆಳಗೋ ರವಿಕಾಂತಿಯಾಗಿ ಧರೆಯನು ಬೆಳಗಿರುವೆ. ನಂಬಿ ಶಿವನ ತತ್ವ ನಾವು ಸಾಗುತ್ತೀವಿ ಸ್ವಾಮಿ. ನಂಬಿ ಶಿವನ ತತ್ವ ನಾವು ಸಾಗುತ್ತೀವಿ ಸ್ವಾಮಿ. ಮುತ್ತು ಮಕ್ಕಳ ತರದಿ ನಮ್ಮನ್ನು ಸಲಹೋ ಭೈರೇಶ. ಉಸಿರು ಉಸಿರಲಿ ನೀನೇ ತುಂಬಿ ನಡೆಯೋ ನುಡಿಯಲಿ ನಿನ್ನನೆ ನಂಬಿ ಸಾಗುತ್ತೀವಿ ಜೀವನ ಪಯಣದಿ ಸ್ವಾಮಿ ಭೈರೇಶ. ಸಾಗುತ್ತೀವಿ ಜೀವನ ಪಯಣದಿ ಸ್ವಾಮಿ ಭೈರೇಶ.
ಬೆಳೆಯೋ ಬೆಳೆ ಧಾನ್ಯವು ಎಲ್ಲ ನಿನ್ನ ಕೃಪೆಯದು ಭೈರವ. ನೋಡೋ ಜಗ ಸೃಷ್ಟಿಯ ಸೊಬಗು ನಿನ್ನ ಮಹಿಮೆ ಭೈರವ. ಬೆಳೆಯೋ ಬೆಳೆ ಧಾನ್ಯವೆಲ್ಲ ನಿನ್ನ ಕೃಪೆಯದು ಭೈರವ. ನೋಡೋ ಜಗ ಸೃಷ್ಟಿಯ ಸೊಬಗು ನಿನ್ನ ಮಹಿಮೆ ಭೈರವ. ರೊಂಡ ಮಾಲಧರನೆ ನಮ್ಮ ಬಾಳ ಬೆಳಗು ಹರನೆ, ರೊಂಡ ಮಾಲಧರನೆ ನಮ್ಮ ಬಾಳ ಬೆಳಗು ಹರನೆ. ನಿನ್ನ ಒಲುಮೆ ಪ್ರೀತಿ ನಮಗೆ ನಿತ್ಯ ದೊರೆಯಲಿ, ಉಸಿರು ಉಸಿರಲಿ ನೀನೇ ತುಂಬಿ ನಡೆಯೋ ನುಡಿಯಲಿ ನಿನ್ನನೆ ನಂಬಿ ಸಾಗುತ್ತೀವಿ ಜೀವನ ಬಯಣದಿ ಸ್ವಾಮಿ ಭೈರೇಶ. ಕರವನ್ನು ಹಿಡಿದು ನೀ ನಡೆಸಿ ಹೆಗಲಿಗೆ ಹೆಗಲನ್ನು ನೀ ಇರಿಸಿ, ಕರವನ್ನು ಹಿಡಿದು ನೀ ನಡೆಸಿ ಹೆಗಲಿಗೆ ಹೆಗಲನ್ನು ನೀ ಇರಿಸಿ, ಏಳು ಬೀಳನ್ನು ಸರಿಸಯ್ಯ ನೀ ಒಕ್ಕಲು ಭೈರೇಶ. ಉಸಿರು ಉಸಿರಲಿ ನೀನೇ ತುಂಬಿ ನಡೆಯೋ ನುಡಿಯಲಿ ನಿನ್ನನೆ ನಂಬಿ ಸಾಗುತ್ತೀವಿ ಜೀವನ ಪಯಣದಿ ಸ್ವಾಮಿ ಭೈರೇಶ. ಸಾಗುತ್ತೀವಿ ಜೀವನ ಪಯಣದಿ ಸ್ವಾಮಿ ಭೈರೇಶ. ಸಾಗುತ್ತೀವಿ ಜೀವನ ಪಯಣದಿ ಸ್ವಾಮಿ ಭೈರೇಶ. ದೇವಜಂಬ ಎಂತ ಕೆಲಸ ಮಾಡ್ಬಿಟ್ಟೆ, ಮಗನು ಸಾಕ್ಬಿಟ್ಟಿದೀಯಲ್ಲ. ಎಂತ ಕೆಲಸ ಮಾಡ್ಬಿಟ್ಟೆ, ಎಂತ ಕೆಲಸ ಮಾಡಿ ನನ್ ಕೈಯಾರು ತರಿಸ್ಬಿಟ್ಟ. ಅಲ್ಲ ಹುಟ್ಲಿ ಅಂತ ಎಷ್ಟು ದೇವ್ರ ಗಲ್ಗೆ ಹೋಗ್ತಿದ್ದೆ, ಇವತ್ತು ನಾನೇ ನನ್ ಕೈಯಾರೆ ಕದಿಸ್ಬಿಟ್ಟಲ್ಲ. ಇಷ್ಟಕ್ಕೆಲ್ಲ ಕಾರಣ ಆ ಜೋಗಿನ, ನಾನು ಮೊದ್ಲಲ್ಗೋಗಿ ಏನು ತಾಯಿ, ಏಕೆ ಅಳುತ್ತಾ ಬಂದಿರುವಿರಿ, ಏನಾಯಿತು? ನಿಮ್ಮ ಜೋಗಿ ಪದ ಕೇಳ್ತಾ ಮೈ ಮರ್ತು ನನ್ನ ಕಂದನ್ನ ಕತ್ತರಿಸಿ ಉತ್ತರಿಸ್ಬಿಟ್ಟಿದ್ದೀನಿ. ನನಗಿರೋದು ಒಬ್ಬನೇ ಮಗ, ಅವನಿಲ್ದೆ ನಾನು ಬದುಕಿ ಉಳಿಲಾರೆ. ದಯವಿಟ್ಟು ನನ್ನ ಮಗನ ಬದುಕಿಸ್ಕೊಡಿ ಸ್ವಾಮಿ, ಬದುಕಿಸ್ಕೊಡಿ. ತಾಯಿ, ನಿನ್ನ ಮಗುವನ್ನು ನಿನ್ನ ಕೈಯಿಂದ ನೀನೇ ಕತ್ತರಿಸಿ ತುಂಡರಿಸಿ ತುಳಿ ಮಾಡಿ ಈಗ ಮಗುವನ್ನು ಬದುಕಿಸಿಕೊಡಿ ಎಂದು ನನ್ನ ಬಳಿ ಬಂದಿರುವರಲ್ಲ. ನಿಮ್ಮ ಮಗುವನ್ನು ಬದುಕಿಸಲು ನಾನೇನು ಬ್ರಹ್ಮನೋ ವಿಷ್ಣುವೋ ಇಲ್ಲ ಮಹೇಶ್ವರನೋ? ಸ್ವಾಮಿ, ನಿಮ್ಮನ್ನು ನೋಡಿದ್ರೆ ಮಹಾಶಿವಯೋಗಿ ಅಂತ ಕಾಣ್ತಾ ಇದ್ದೀರಾ. ನಮ್ಮ ಮಗುನ ಖಂಡಿತ ನೀವು ಬದುಕಿಸ್ಕೊಡ್ಬಹುದು. ಹೌದು ಸ್ವಾಮಿ, ನಮ್ಮ ಮಗುನ ಬದುಕಿಸ್ಕೊಡದೆ ಇದ್ರೆ ನೀವು ನಾವು ನಿಮ್ ಪಾದದಲ್ಲೇ ಬಿದ್ದು ಸತ್ತೋಗ್ಬಿಡ್ತೀವಿ. ಇಬ್ರು ಸ್ವಾಮಿ ಸತ್ತೋಗ್ಬಿಡ್ತೀವಿ. ತಾಯಿ, ನಿಮ್ಮ ಮಗುವನ್ನು ಬದುಕಿಸುವ ಶಕ್ತಿ ನನಗಿಲ್ಲ. ಆದರೂ ಆ ಚುಂಚನಗಿರಿಯ ಭೈರವನನ್ನು ನೆನೆದು ಅವನ ದಯೆಯಿಂದ ನಿಮ್ಮ ಮಗುವನ್ನು ಬದುಕಿಸಿಕೊಡುತ್ತೇನೆ. ನಿಮ್ಮ ಮಗುವನ್ನು ಬದುಕಿಸಿಕೊಟ್ಟರೆ ನಮ್ಮ ಭೈರವನಿಗೆ ಏನು ಕೊಡುತ್ತೀರಿ? ಸ್ವಾಮಿ, ಬಸವಣ್ಣನ ಹೃದಯದಿಂದ ನಮ್ಮ ಮನೆಗೆ ರಾಗಿ ಅಕ್ಕಿ ಜ್ವಾಳ ಮುತ್ತು ರತ್ನ ಚಿನ್ನದ ರಾಶಿನೇ ಬಿದ್ದೈತಿ. ಅದರಲ್ಲಿ ಏನ್ ಬೇಕಾದ್ರೂ ನೀವು ಕೇಳಿ ನಾವು ಕೊಟ್ಬಿಡ್ತೀವಿ ಸ್ವಾಮಿ, ಕೊಟ್ಬಿಡ್ತೀವಿ. ತಾಯಿ, ನಿನ್ನ ಮುತ್ತು ರತ್ನ ಚಿನ್ನದ ರಾಶಿಗಳಿಂದ ನಮ್ಮ ಭೈರವನನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಅವುಗಳನ್ನೆಂದು ನಮ್ಮ ಸ್ವಾಮಿ ಬಯಸುವುದೂ ಇಲ್ಲ. ಮತ್ತಿನ್ನೇನು ಕೊಡಬೇಕು ಹೇಳಿ ಸ್ವಾಮಿ, ಹೇಳಿ. ತಾಯಿ, ಭೈರವನ ದಯೆಯಿಂದ ನಿನ್ನ ಮಗು ಬದುಕಿದ ಮೇಲೆ ಆ ಮಗುವನ್ನು
ಚುಂಚನಗಿರಿಯ ಭೈರವನಿಗೆ ಜೋಗಿ ಬಿಡುತ್ತೇನೆಂದು ಮಾತು ಕೊಡಬೇಕು. ನೀವೆಲ್ಲರೂ ಅವನ ಒಕ್ಕಲಾಗಿ ಅವನ ಸೇವೆಯನ್ನು ಮಾಡಬೇಕು. ಇದಕ್ಕೆ ಒಪ್ಪಿದರೆ ಮಾತ್ರ ನಾನು ನಿಮ್ಮ ಮಗುವನ್ನು ಬದುಕಿಸಬಲ್ಲೆ. ನಿಮ್ಮ ಮಾತಿನಂತೆ ಆಗಲಿ, ನನ್ನ ಮಗನನ್ನ ಭೈರವ ಸ್ವಾಮಿಗೆ ಜೋಗಿ ಬಿಡ್ತೀನಿ, ಹಾಗೂ ನಮ್ಮ ಮನೆತನದವರೆಲ್ಲ ಸೇರಿ ಚುಂಚನಗಿರಿ ಭೈರವ ಸ್ವಾಮಿಗೆ ಒಕ್ಕಲಾಗಿ ಅವನ ಸೇವೆನ ತಪ್ಪದೇ ನಡೆಸ್ತೀವಿ. ಸ್ವಾಮಿ ಭೈರವ, ಆಯ್ತು ಬನ್ನಿ ಸ್ವಾಮಿ, ಬನ್ನಿ ನಡಿ, ಬನ್ನಿ ಸ್ವಾಮಿ, ಬನ್ನಿ ಬನ್ನಿ ಸ್ವಾಮಿ, ಬನ್ನಿ ಬನ್ನಿ ಸ್ವಾಮಿ. ಇಲ್ಲಿ ನೋಡಿ, ನನ್ನ ಕಂದನ್ನ ನನ್ನ ಕೈಯಾರೆ ಹಾಗೆ ಉದ್ಧರಿಸಾಕ್ಬಿಟ್ಟಿದ್ದೀನಿ ನೋಡಿ ಸ್ವಾಮಿ. ಸ್ವಾಮಿ ಭೈರವ, ಏನಪ್ಪ ನಿನ್ನ ಲೀಲೆ? ಸಮಾಧಾನ ತಾಯಿ, ಸಮಾಧಾನ. ಎಲ್ಲಿ ಹೋಗಿ ಬಾಳೆಎಲೆಯನ್ನು ತನ್ನಿರಿ. ತರ್ತೀನಿ ಸ್ವಾಮಿ. ನನ್ನ ಕಂದ, ಅತ್ತೆ ಅತ್ತೆ. ಕಂದ ನನ್ನ ಕಂದ. ಓಂ ಭೈರವಾಯ ನಮಃ, ಓಂ ಭೈರವಾಯ ನಮಃ, ಓಂ ಭೈರವಾಯ ನಮಃ. ಈ ಮಗು ಜೀವ ಪಡೆದು ಚುಂಚನಗಿರಿಯ ಭೈರವ ಸ್ವಾಮಿಗೆ ಹೊನ್ನೊಕ್ಕಲಾಗಲಿ. ಶ್ರೀ ಭೈರವಾಯ ನಮಃ, ಓಂ ಶ್ರೀ ಭೈರವಾಯ ನಮಃ, ಓಂ ಶ್ರೀ ಭೈರವಾಯ ನಮಃ. ತಾಯಿ, ಮಗು ಈಗ ಜೀವ ಪಡೆದಿದೆ. ನಾನು ಹೇಳಿದ ಮಾತಿನಂತೆ ಮಗುವನ್ನು ಜೋಗಿಯನ್ನಾಗಿ ಮಾಡಿ ಸಿಂಗನಾಥ ಧರಿಸಿ ನವಿಲುಗರಿ, ಜೋಳಿಗೆ, ತ್ರಿಶೂಲವನ್ನು, ಬಿರುದು ಲಾಂಛನಗಳನ್ನು ಹೊತ್ತುಕೊಂಡು ಚುಂಚನಗಿರಿಯ ಭೈರವ ಸ್ವಾಮಿಗೆ ಒಕ್ಕಲಾಗಬೇಕು. ಹಾಗೆ ಆಗಲಿ ಸ್ವಾಮಿ, ಹಾಗೆ ಆಗಲಿ. ಭೈರವನ ಜೋಗಿಯೇ, ನಿನ್ನ ವಂಶ ಹೊನ್ನೊಕ್ಕಲಾಗಲಿ. ನನ್ನ ಮಗು ಜೀವ ಬಂದ್ಬಿಡ್ತು, ನನ್ನ ಮಗು ಜೀವ ಬಂದ್ಬಿಡ್ತು. ಅಯ್ಯೋ ಸ್ವಾಮಿ, ಮಗುಗೇನು ಜೀವ ಕೊಟ್ರಿ, ಆದ್ರೆ ಒಂದ್ ಕಾಲೇ ಇಲ್ವಲ್ಲ. ತಾಯಿ, ನೀನು ಉತ್ತರಿಸಿ ಹಾಕಿದ್ದರಲ್ಲಿ ಒಂದು ಕಾಲನ್ನು ಈ ದೇಹಕ್ಕೆ ಸೇರಿಸಿಲ್ಲ, ಆದರೆ ಮಗುವಿಗೆ ಜೀವ ಬಂದಿದೆಯಲ್ಲ. ಸ್ವಾಮಿ, ಹೇಗಾದ್ರೂ ಮಾಡಿ ನನ್ನ ಕಂದನಿಗೆ ಕಾಲು ಬರೋ ಹಾಗೆ ಮಾಡಿ. ನನ್ನ ಮಗುವನ್ನು ಬದುಕಿಸಿಕೊಡು ಎಂದು ಬೇಡಿಕೊಂಡೆ. ಅದರಂತೆ ನಮ್ಮ ಭೈರವ ಸ್ವಾಮಿಯು ಜೀವದಾನವಿತ್ತು ಮಗುವನ್ನು ಬದುಕಿಸಿದ್ದ. ಜೀವ ಕೊಟ್ಟ ದಯಾಮಯನಾದ ಭೈರವನನ್ನು ಮತ್ತೆ ಮತ್ತೆ ಕೇಳಿದರೆ ಅದು ದುರಾಸೆಯಾಗುತ್ತದಮ್ಮ. ದುರಾಸೆ ಪಡುವವರಿಗೆ ನಮ್ಮ ಸ್ವಾಮಿ ವರ ಕೊಡುವುದಿಲ್ಲ. ಸ್ವಾಮಿ, ಹಾಗಾದ್ರೆ ಕಂದ ಒಂದೇ ಕಾಲಲ್ಲಿ ಇರ್ಬೇಕು ಸ್ವಾಮಿ. ತಾಯಿ, ವಿಧಿ ನಿಯಮವನ್ನು ಯಾರೂ ಮೀರುವಂತಿಲ್ಲ. ಒಂಟಿ ಕಾಲಿನವನಾದ ಇವನು ಒಕ್ಕಾಲು ಕಾಣಮ್ಮ. ಮುಂದೆ ಒಕ್ಕಲಿಗ ಎಂಬ ಹೆಸರಿನಿಂದ ಈತ ಪ್ರಖ್ಯಾತನಾಗುತ್ತಾನೆ. ಇವನ ಸಂತಾನದವರಿಗೆಲ್ಲ ಒಕ್ಕಲಿಗರು ಎಂಬ ಹೆಸರು ಶಾಶ್ವತವಾಗುತ್ತದೆ. ಇವನ ಮುಂದಿನ ಪೀಳಿಗೆಯು ಚುಂಚನಗಿರಿಯ ಭೈರವನ ಹೊನ್ನೊಕ್ಕಲಾಗಿ ಇಡೀ ಲೋಕಕ್ಕೆ ಅನ್ನದಾನಿಗಳಾಗುತ್ತಾರೆ. ಇದು ನಮ್ಮ ಅನ್ನದಾನಿ ಭೈರವನ ಮಹದಿಚ್ಛೆ. ನೀನು ಚಿಂತಿಸಬೇಡ ತಾಯಿ, ಚಿಂತಿಸಬೇಡ. ಆಗಲಿ ಸ್ವಾಮಿ, ಭೈರವನ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿ. ನಿಮಗೆ ಶುಭವಾಗಲಿ.
ಪ್ರಭುಗಳಿಗೆ ಮಂಗಳವಾರ. ಜೋಯಿಸರಿ ಕುಳಿತುಕೊಳ್ಳಿ. ಪ್ರಭುಗಳು ಏನನ್ನೋ ಯೋಚಿಸುತ್ತಿರುವಂತಿದೆ. ನಾನು ಅರಣ್ಯ ರಾಜನಾಗಿದ್ದು ಸಕಲ ಭೋಗಗಳಿದ್ದರೂ ಕೂಡ ಕಂಡ ದೇವರಿಗೆ ಹರಕೆ ಹೊತ್ತರು ಸಂತಾನ ಭಾಗ್ಯವಿಲ್ಲದೆ ಚಿಂತಿಸುವಂತ. ಪ್ರಭು, ನಿಮ್ಮ ಏಳು ಜನ ಮಡದಿಯರಲ್ಲಿ ಒಬ್ಬರಿಗಾದರೂ ಸಂತಾನ ಭಾಗ್ಯ ಇಲ್ಲದಿರುವುದು ನನಗೆ ಆಶ್ಚರ್ಯವೆನಿಸುತ್ತೆ. ಆಶ್ಚರ್ಯ ನಿಮಗೊಬ್ಬರಿಗೇ ಅಲ್ಲ ಜೋಯಿಸರೆ, ಇಡೀ ನಾಡಿನ ಜನತೆಗೇ ಆಗಿದೆ. ನನಗೆ ಸಂತಾನ ಭಾಗ್ಯ ದೊರೆಯಲು ಏನು ಮಾಡಬೇಕೆಂಬುದು ದಿಕ್ಕೇ ತೋಚದಂತಾಗಿ. ಪ್ರಭು, ಆ ಪರಶಿವನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬಿದ್ದರೆ ಅರಕ್ಷಣದಲ್ಲಿ ನಿಮಗೆ ಸಂತಾನ ಭಾಗ್ಯ ದೊರೆಯುವುದು. ಆ ಶಿವನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಯಾವಾಗ ಬೀರುವುದೋ ಏನು. ಶಿವನೇ, ನಮ್ಮ ಮೇಲೆ ನಿನಗೆ ಕರುಣೆಯೇ ಬಾರದೆ? ಓ, ಅರಣಿ ರಾಜನಿಗೆ ಸಂತಾನವಿಲ್ಲ. ಅವನಿಗೆ ಸಂತಾನ ಯೋಗವನ್ನು ಕೊಟ್ಟು ನನ್ನ ಒಕ್ಕಲನ್ನಾಗಿ ಮಾಡಿಕೊಳ್ಳುತ್ತೇನೆ. ಅಂತೂ ಆ ಶಿವನ ಕೃಪೆಯಿಂದ ನೀನು ಗರ್ಭವತಿಯಾಗಿರುವೆ. ಇನ್ನು ಗಂಡು ಮಗುವಿನ ಜನನವಾದರಂತೂ ನನ್ನಂತ ಪುಣ್ಯಶಾಲಿ ಯಾರೂ ಇರುವುದಿಲ್ಲ. ಗಂಡು ಮಗು ಆದರೆ ಎಂದು ಏಕೆ ಹೇಳುತ್ತಿರುವಿರಿ ಸ್ವಾಮಿ? ಖಂಡಿತವಾಗಿಯೂ ನಮಗೆ ಗಂಡು ಮಗುವೇ ಆಗುತ್ತದೆ. ಅದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು ಹೇಳು. ಗಂಡು ಮಗು ಹುಟ್ಟಿದರೆ ನನ್ನ ಸಂತೋಷಕ್ಕೆ ಎಲ್ಲೆಯೇ ಇರುವುದಿಲ್ಲ. ನೀವು ನಂಬಿದ ಶಿವನು ಎಂದಿಗೂ ಕೈಬಿಡಲಾರನು. ಹೌದು ಮಹಾರಾಣಿ, ನಂಬಿದ ಆ ಶಿವನು ಎಂದಿಗೂ ಕೈಬಿಡಲಾರನು. ಮಂತ್ರಿಗಳೇ, ನಮಗೆ ಗಂಡು ಮಗು ಜನಿಸಿದ ಈ ಸಂತೋಷಕ್ಕಾಗಿ ಇಡೀ ನಾಡಿನ ದೇವಾಲಯಗಳಲ್ಲಿ ಪೂಜಾ ಕಾರ್ಯ ನೆರವೇರುವಂತೆ ಮಾಡಿ. ಹಾಗೆಯೇ ಇಡೀ ನಾಡಿನ ಜನತೆಗೆ ಸಿಹಿಯನ್ನು ಹಂಚಿ. ತಮ್ಮ ಅಪ್ಪಣೆ ಅಂತಾಗಲಿ ಪ್ರಭು. ಮಹಾಪ್ರಭುಗಳಿಗೆ ಶುಭವಾಗಲಿ. ಜೋಯಿಸರೇ ಕುಳಿತುಕೊಳ್ಳಿ. ಪ್ರಭುಗಳು ಇಷ್ಟು ತುರ್ತಾಗಿ ನನಗೆ ಹೇಳಿ ಕಳುಹಿಸಿದ ಕಾರಣ? ಜೋಯಿಸರೇ, ಮಹಾರಾಣಿಯವರು ಗಂಡು ಮಗುವಿಗೆ ಜನನಿ ನೀಡಿದ್ದಾರೆ. ನೀವು ಮಗುವಿನ ಜಾತಕವನ್ನು ನೋಡಿ ಯೋಗ ಫಲಗಳನ್ನು ಹೇಳಿ. ಅಪ್ಪಣೆ. ಪ್ರಭು, ಮಗುವಿನ ಜನ್ಮ ಲಗ್ನದ ಪ್ರಕಾರ ಗೆಣ್ಣಿಲ್ಲದ ಬಿದಿರನ್ನು ತಂದು ತೊಟ್ಟಿಲನ್ನು ಮಾಡಿಸಿ ಆ ತೊಟ್ಟಿಲಲ್ಲಿ ಮಗುವನ್ನು ಮಲಗಿಸಿ ತೂಗಿದರೆ ಮುಂದೆ ಮಗು ಯೋಗ್ಯನಾಗಿ ವೀರನಾಗಿ ದೈವ ಭಕ್ತಿಯುಳ್ಳವನಾಗಿ ತಂದೆ ತಾಯಿಗಳ ಕಣ್ಮಣಿಯಾಗಿ ಮುಂದೆ ನಾಡಿನ ಜನತೆಗೆ ಅಚ್ಚುಮೆಚ್ಚಿನ ರಾಜನಾಗಿ ಬಾಳುತ್ತಾನೆ. ಆಹಾ, ಬಹಳ ಸಂತೋಷದ ಸುದ್ದಿ ಹೇಳಿದಿರಿ ಜೋಯಿಸರೆ. ನಾನು ಈಗಲೇ ಚಾರರನ್ನು ಕಾಡಿಗೆ ಕಳಿಸಿ ಗೆಣ್ಣಿಲ್ಲದ ಬಿದಿರನ್ನು ತರಿಸಿ ತೊಟ್ಟಿಲನ್ನು ಮಾಡಿಸುತ್ತೇನೆ. ಮಂತ್ರಿಗಳೇ, ಈಗಿಂದಿಗಲೇ ನಾಲ್ಕು ಜನ ಮೇದರನ್ನು ಕಾಡಿಗೆ ಕಳಿಸಿ ಗೆಣ್ಣಿಲ್ಲದ ಬಿದಿರನ್ನು ತರಿಸಿ. ಹಾ, ಬೇಗನೆ ಕೆಲಸ ಮಾಡಿ.
ನಿಮ್ಮೊಂದಿಗೆ ಮತ್ತೊಬ್ಬನನ್ನು ಕರೆದುಕೊಂಡು ಹೋಗಿ ಗೆಣ್ಣಿಲ್ಲದ ಬಿದಿರನ್ನು ಹುಡುಕಿ ಕಡಿದುತ್ತಾನೆ. ಏನು ಗೆಣ್ಣಿಲ್ಲದ ಬಿದಿರೆ? ಅದು ಎಲ್ಲಿ ಸಿಗುತ್ತದೆ ಮಹಾಪ್ರಭು? ಎಲ್ಲಿ ಸಿಗುತ್ತದೆ ಎಂದರೆ ಬೆಟ್ಟದ ಕಾಡಿನಲ್ಲಿ. ಆದರೆ ಗೆಣ್ಣಿಲ್ಲದ ಬಿದಿರು ಸಿಗುವುದು ಸಾಧ್ಯವೇ ಪ್ರಭು? ಇಲ್ಲದ ನೆಪವನ್ನು ಹೇಳಬೇಡಿ, ನನಗೆ ಅದೆಲ್ಲ ತಿಳಿಯದು. ಪ್ರಭುಗಳಿಂದ ಆಜ್ಞೆಯಾಗಿದೆ, ಈ ಕೂಡಲೇ ತಾವು ಗೆಣ್ಣಿಲ್ಲದ ಬಿದಿರನ್ನು ಕಡಿದು ತರದಿದ್ದರೆ ನಿಮ್ಮ ಶಿರಚ್ಛೇದನವಾದೀತು. ಎಚ್ಚರಿಕೆ, ಹೊರಡಿ. ಯಪ್ಪ ಸಾಕಾಗೋಗ್ಬಿಟ್ಟೈತಪ್ಪ, ಈ ಬಿಸಿಲು ಬೇರೆ, ಎಲ್ಲ ಹುಡುಕೋದು ಏನಪ್ಪ? ಇಡೀ ಕಾಡೆಲ್ಲ ಸುತ್ತು ಹುಡುಕಿದ್ರು ಗೇಣಿಲ್ದಿರೋ ಬಿದ್ರು ಎಲ್ಲೂ ಸಿಗ್ತಾ ಇಲ್ವಲ್ಲ. ಅಯ್ಯೋ ಮಹಾರಾಜ್, ಏನೋ ಮಗು ಹುಟ್ಟು ಸಂತೋಷದಲ್ಲಿ ನಮ್ ಗೆಣ್ಣಿಲ್ ಬಿದ್ರು ತಗೊಂಡ್ ಬನ್ನಿ ಅಂತ ಹೇಳ್ಬಿಟ್ರು. ಆದ್ರೆ ಈ ಕಾಡು ಮೇಡ್ ಎಲ್ಲಿ ಹುಡುಕಿದ್ರು ನಮ್ಗೆ ಗೆಣ್ಣಿಲ್ ಬಿದ್ರೆ ಸಿಗ್ತಾ ಇಲ್ವಲ್ಲೋ. ಅಯ್ಯೋ ಏನಪ್ಪ ಮಾಡೋದೀಗ, ಗೆಣ್ಣಿಲ್ ಬಿದ್ರು ತಗೊಂಡೋಗ್ಲಿಲ್ಲ ಅಂದ್ರೆ ನಮ್ ತಲೆಗಳು ನಮ್ ಕುತ್ತಿಗೆ ಮೇಲೆ ಉಳಿಯಲ್ಲ ಅಷ್ಟೇ. ಈಗ ಏನಪ್ಪ ಮಾಡೋದು? ಏನಪ್ಪ ಮಾಡೋದು, ಬಿದ್ರು ಮಳೆ ಎಲ್ಲೂ ಕಾಣ್ತಾ ಇಲ್ವಲ್ಲ. ಏನ್ ಮಾಡೋದು? ಎಲ್ಲೂ ಕಾಣ್ತಾ ಇಲ್ವಲ್ಲ. ಅಲ್ಲಿ ನೋಡಲ್ಲ, ಅಲ್ಲಿ ಬಿದ್ರ ಮೇಲೆ ಕಾಣ್ತಾ ಐತೆ, ಬರಲ್ಲ. ಇಲ್ಲ ಅಂದಿದ್ರೆ ಅಷ್ಟೇ, ಬಾರೋ ಬಾರೋ ಹೋಗ. ನಾವು ಏನ್ ದಟ್ಟವಾಗ ಬೆಳ್ದೈತೆ ಈ ಬಿದ್ರ ಮೇಲೆ. ಇಂತ ಬಿದ್ರು ಮಳೆನಾ ನಾನ್ ಯಾವತ್ತು ಎಲ್ಲೋ ನೋಡಿರ್ಲೇ ಇಲ್ಲ. ಅಲ್ವೇನಾ? ಹೌದೌದು. ಅಬ್ಬಬ್ಬಾ, ಏನ್ ಬೆಳ್ದೈತೆ ಈ ಬಿದ್ರು. ಈ ಬಿದ್ರನ್ನ ಕಟ್ಕೊಂಡೋಗ್ ಕೊಟ್ರೆ ಮಹಾರಾಜ್ ನಮ್ಗೆ ಕೈ ತುಂಬಾ ಬಕ್ಷಿಸ್ ಕೊಡ್ತಾರೆ. ಇಲ್ಲ ನೋಡ್ರು, ಬಿದ್ರ ಮೇಲೆಯಿಂದ ರಕ್ತ ಹರಿತೈತೆ. ಹೌದು ಕಣು, ಒಳಗಡೆಯಿಂದ ಯಾರೋ ಅಯ್ಯೋ ಅಂತ ಕೂಗಿ ಶಬ್ದ ಬೇರೆ ಕೇಳಿಸ್ತಾ ಐತೆ. ಹೌದೌದು, ನಂಗೂ ಒಳಗಿಂದ ಯಾರೋ ಅಯ್ಯೋ ಅಂತ ಕೂಗಿ ಶಬ್ದ ಕೇಳಿಸ್ತು. ನಾನು ಚುಂಚುನಗಿರಿ ಭೈರವೇಶ್ವರ, ಬಿಸಿಲ ದಗೆಯನ್ನು ತಾಳಲಾರದೆ ಈ ಬಿದಿರಿನ ಮೇಳೆಯೊಳಗೆ ವಿಶ್ರಾಂತಿ ಪಡೆಯುತ್ತಿದ್ದೆ. ನೀವು ಬಂದು ನನ್ನ ಹಣೆಗೆ ಮಚ್ಚಿನಿಂದ ಹೊಡೆದಿದ್ದೀರಿ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ. ನೀವು ಮಾತ್ರ ಹಿಂದಕ್ಕೆ ತಿರುಗಿ ನೋಡದೆ ಹೋಗಿ ನಿಮ್ಮ ರಾಜನಿಗೆ ಇಲ್ಲಿ ನಾನು ಇರುವ ವಿಚಾರವನ್ನು ತಿಳಿಸಿ. ಈಗಲೇ ಹೋಗಿ, ಹಿಂದಕ್ಕೆ ತಿರುಗಿ ನೋಡದೆ ಹೋಗಿ, ಹೊರಡಿ. ಅಲ್ಲ ಕಣ್ಣ, ಮೆದೆ ಒಳಗಡೆ ಯಾರೋ ನಮ್ಮನ್ನ ಎದುರ್ಸಕ್ ಹಿಂಗ್ ಮಾಡಿದ್ರೆ ನಾವು ನೋಡ್ ಬರ ಎಂತ ಮೂರ್ಖರಲ್ಲ. ಇನ್ನೇನ್ ಮಾಡಣ ಮತ್ತೆ? ಏನಾಗೈತೆ ನೋಡ, ನಡೆಯಲ್ಲ. ನಡೆಯಲ್ಲ ಕಣೋ, ಮನೆಗೆ ಹೋಗ ನಡೆಯಲಿ. ಇಲ್ಲ ಇಲ್ಲ ಇಲ್ಲ, ನಡೆಯಲ್ಲ. ಮಂತ್ರಿಗಳೇ, ಹೊತ್ತು ಮುಳುಗುತ್ತಾ ಬಂದರು, ಮೇದರು ಇನ್ನೂ ಬರಲಿಲ್ಲವಲ್ಲ. ಪ್ರಭು, ಹೆಣ್ಣಿಲ್ಲದ ಬಿದಿರನ್ನು ಹುಡುಕಿ ತರಬೇಕು, ಹಾಗಾಗಿ ಸ್ವಲ್ಪ ವಿಳಂಬವಾಗಬಹುದು.
ಪ್ರಭು, ಮಾ ಪ್ರಭು. ಯಾಕೆ, ಏನಾಯ್ತು? ನಾವು ಗೆಂದಿಲ್ಲದ ಬಿದಿರನ್ನು ತರಲು ಕಾಡಿಗೆ ಹೋದಾಗ ಅಯ್ಯಯ್ಯೋ ಎಂತಹ ಪ್ರಮಾದವಾಯಿತು. ನಡೀರಿ, ಕೂಡಲೇ ಆ ಸ್ಥಳಕ್ಕೆ ಹೋಗೋಣ. ಪೊದೆಯನ್ನು ಸರಿಸಿ. ಜಾಗ್ರತೆ 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 ಜಾಗ್ರತೆಯಿಂದ ಸರಿಸಿ. ಪರಮಾತ್ಮ, ಮಹಾಪ್ರಭು, ನಾವು ತಿಳಿಯದೆ ಮಾಡಿದ ತಪ್ಪನ್ನು ಕ್ಷಮಿಸು ತಂದೆ. ನಮ್ಮ ಮೇಲೆ ಕೃಪೆ ತೋರಿ ನಿನ್ನ ಹಣೆಯಲ್ಲಿ ಕೋಡಿಯಾಗಿ ಹರಿಯುವ ರಕ್ತವನ್ನು ನಿಲ್ಲಿಸುವ ಪರಿ ಹೇಗೆ ಎಂದು ತಿಳಿಸು ತಂದೆ. ದಯಮಾಡಿ ನಮ್ಮ ಅಪರಾಧವನ್ನು ಕ್ಷಮಿಸು. ಮಹಾರಾಜ, ನಿನ್ನ ಸೇವಕರು ನನ್ನ ಮಾತನ್ನು ಮೀರಿ ಮರಣ ಹೊಂದಿದ್ದಾರೆ. ನಾನು ಈ ಗಿರಿಯಲ್ಲಿ ನೆಲೆಸಿರುವ ಭೈರವೇಶ್ವರ, ನೀನು ಈ ರಕ್ತದ ಕೋಡಿಯನ್ನು ನೋಡಿ ಹೆದರಬೇಕಾದ ಅಗತ್ಯವಿಲ್ಲ. ಇಲ್ಲೇ ಕತ್ತರಿಸಿರುವ ಬಿದಿರಿನಿಂದ ಪಟ್ಟಿಯನ್ನು ಕಟ್ಟಿದರೆ ಸಾಕು, ಹರಿಯುತ್ತಿರುವ ರಕ್ತವು ನಿಲ್ಲುತ್ತದೆ. ಶೀಘ್ರವಾಗಿ ಹೋಗಿ ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡು ಬನ್ನಿ. ನಿನ್ನ ಸೇವಕರು ನನ್ನ ಮಾತನ್ನು ಮೀರಿದ ಪಾಪ ನಿನಗೆ ತಟ್ಟುತ್ತದೆ. ಆ ಪಾಪವು ಪರಿಹಾರವಾಗಬೇಕಾದರೆ ನಿನ್ನ ಮಗನನ್ನು ನನಗೆ ಜೋಗಿಯನ್ನಾಗಿ ನೀಡಬೇಕು. ಮಹಾರಾಜ, ಹಾಗೆಯೇ ನನ್ನ ಗಿರಿಯಲ್ಲಿ ಹೊತ್ತು ಮೂಡಿ ಮುಳುಗುವಷ್ಟರಲ್ಲಿ ಗುಡಿಗೋಪುರಗಳನ್ನು ಕಟ್ಟಬೇಕು. ಒಂದು ವೇಳೆ ನನ್ನ ಮಾತನ್ನು ಮೀರಿದರೆ ನಿನ್ನ ವಂಶ ಸರ್ವನಾಶವಾಗುತ್ತದೆ. ಎಚ್ಚರ. ಪ್ರಭು, ನಿನ್ನ ಇಚ್ಛೆಯಂತೆ ನನ್ನ ಮಗನನ್ನು ನಿನ್ನ ಜೋಗಿಯನ್ನಾಗಿ ಮಾಡಿ ನಿನ್ನ ಗಿರಿಯಲ್ಲಿ ಗುಡಿಗೋಪುರಗಳನ್ನು ಕಟ್ಟಿಸುತ್ತೇನೆ. ನಿನ್ನ ಪಾದವೇ ನಮಗೆ ಗತಿ. ನಮ್ಮ ತಪ್ಪನ್ನು ಕ್ಷಮಿಸಿ ನಮ್ಮನ್ನು ಕಾಪಾಡು ತಂದೆ. ಮಹಾರಾಜ, ನಿನಗೆ ಮಂಗಳವಾಗಲಿ. ಹೀಗೆ ಭೈರವನ ಕೃಪೆಗೆ ಪಾತ್ರನಾದ ಅರಣಿ ರಾಜನು ಅರಮನೆಗೆ ಬಂದು ಚೋಳೂರಿನಲ್ಲಿ ಇದ್ದ ತನ್ನ ಬಂಧು ಬಳಗವನ್ನೆಲ್ಲ ಕರೆಸಿಕೊಂಡನು. ನಾಗಮಂಗಲದಿಂದ ನಾಗೋಜಿ, ಭೈರಮಂಗಲದಿಂದ ಭೈರೋಜಿ, ಮಾಯಸಂದ್ರದಿಂದ ಮಲ್ಲೋಜಿ ಮುಂತಾದವರನ್ನೆಲ್ಲ ಕರೆಸಿ ಸಕಲ ಜನರ ನೆರವಿನೊಂದಿಗೆ ಒಂದೇ ರಾತ್ರಿಯಲ್ಲಿ ಗುಡಿ ಗೋಪುರಗಳನ್ನು ಕಟ್ಟಿಸಿದನು. ಬೆಟ್ಟದ ತುಟ್ಟ ತುದಿಯಲ್ಲಿ ಸ್ಥಾಪಿಸಬೇಕೆಂದು ಕಡೆದಿದ್ದ ಭಾರಿ ಕಲ್ಲು ಕಂಬವೊಂದನ್ನು ಎತ್ತುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಆಗ ರಾಜನು ಚಿಂತೆಗೀಡಾದನು. ಇದನ್ನು ಕಂಡ ಚೋಳೂರಿನಿಂದ ಬಂದಿದ್ದ ಮುದುಕನೊಬ್ಬನು ಅರಣಿ ರಾಜನನ್ನು ಕುರಿತು, ಮಹಾರಾಜ, ನಿನ್ನ ಮಗುವನ್ನು ಭೈರವಸ್ವಾಮಿಗೆ ಜೋಗಿಯನ್ನಾಗಿಸುವುದಾಗಿ ಮಾತು ಕೊಟ್ಟಿರುವೆಯಲ್ಲವೇ? ಅವನನ್ನು ಕರೆತಂದು ಆ ಮಗುವಿಗೆ ಜೋಗಿ ದೀಕ್ಷೆಯನ್ನು ಕೊಟ್ಟು ಆ ಮಗುವನ್ನು ಮೂರು ಸಲ ಕಂಬಕ್ಕೆ ನೀವಳಿಸು ಎಂದು ಸಲಹೆ ನೀಡಿದಾಗ ಅರಣಿ ರಾಜನು ಅದರಂತೆಯೇ ಮಾಡಿದನು. ಆಗ ಅಪಾರ ತೂಕದ ಆ ಕಂಬ ಹೂವಿನ ಹಾರದಂತೆ ಹಗುರಾಗಿ ಎತ್ತಿ ಹಿಡಿದಿದ್ದವರನ್ನು ಬೆಟ್ಟದ ತುದಿಯ ಮೂಡಣ ಬಂಡೆಯ ಮೇಲಕ್ಕೆಳೆದುಕೊಂಡು ಹೋಗಿ ಚೋಳೂರ ಕಡೆಗೆ ಮುಖ ಮಾಡಿ ನಿಂತಿತು. ಅರಣಿ ರಾಜನು ಆ ಸ್ತಂಭದೇವತೆಯನ್ನು ಧೂಪದೀಪಗಳಿಂದ ಆರಾಧಿಸಿ ಶರಣು ಮಾಡಿಸಿ ಮಗುವಿನ ಕೈಯಲ್ಲಿ ಪಂಜನ್ನು ಹಿಡಿಸಿ ಕಂಬದ ತುದಿಯಲ್ಲಿ ಇರಿಸಿದ್ದ ದೀಪವನ್ನು ಬೆಳಗಿಸಿದನು. ಆ ಶುಭ ಸಂದರ್ಭದಲ್ಲೇ ಭೈರವ ಸ್ವಾಮಿಯನ್ನು ನೆನೆಯುತ್ತ ಆ ಮಗುವಿಗೆ ದೀಪಕ ರಾಜ ಎಂದು ನಾಮಕರಣ ಮಾಡಿದನು. ಬಿದಿರನ್ನು ತರಲು ಹೋಗಿ ಶಿರಸ್ಸುಗಳು ಕತ್ತರಿಸಿ ಬಲಿಯಾದವರ ನೆನಪಿಗಾಗಿ ಅವರ ತಲೆಗಳನ್ನು ಕಲ್ಲಿನಲ್ಲಿ ಕೆತ್ತಿಸಿ ಸ್ವಾಮಿಯ ಗುಡಿಗೆ ಹೋಗುವ ದಾರಿಯಲ್ಲಿ ಇರಿಸಿದನು. ಅರಣಿಯ ರಾಜಕುಮಾರ ದೀಪಕ ರಾಜನು ಬೆಳೆದು ದೊಡ್ಡವನಾದ ಮೇಲೆ ನಾಡಿನ ಪ್ರಭುವಾಗಿ ಚುಂಚನಗಿರಿ ಭೈರವನಿಗೆ ಜೋಗಿಯಾಗಿ ಪ್ರಜೆಗಳಿಗೆ ಅಚ್ಚುಮೆಚ್ಚಿನ ರಾಜ ಎನಿಸಿಕೊಂಡು ಭೈರವ ಸ್ವಾಮಿಯ ಮಹಾಭಕ್ತನಾಗಿ ಸ್ವಾಮಿಯ ಸೇವೆ ಮಾಡಿಕೊಂಡು ರಾಜ್ಯಭಾರ ನಡೆಸುತ್ತಿದ್ದನು.
ಚುಂಚನ ಗಿರಿಯಲ್ಲಿ ಗುಡಿಗೋಪುರಗಳು ಹೆಚ್ಚಿ ಭೈರವನ ಒಕ್ಕಲು ಬೆಳೆದಂತೆ ಭೈರವ ಸ್ವಾಮಿಗೆ ಸಂತೋಷವಾಯಿತು. ಇನ್ನು ಮುಂದೆ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನದಾನ ಹಾಗೂ ಸತ್ಯ ಧರ್ಮ ಸನ್ನಡತೆಯ ಬಗ್ಗೆ ಮಾರ್ಗದರ್ಶನ ನೀಡಲು ಗುರುವು ಬೇಕೆಂದು ಯೋಚಿಸಿ ಬಿಂದು ಸರೋವರದಲ್ಲಿದ್ದ ಈ ಹಿಂದೆ ಭೈರವನ ಬೆವರಿನಿಂದ ಉತ್ಪತ್ತಿಯಾಗಿದ್ದ 9 ಮೀನುಗಳ ಮೇಲೆ ಅವನ ದೃಷ್ಟಿ ಹರಿಯಿತು. ಭೈರವನ ಕೃಪಾದೃಷ್ಟಿ ಬಿದ್ದ ಕೂಡಲೇ 9 ಮೀನುಗಳು ಬಿಂದು ಸರೋವರದಿಂದ ಮೇಲಕ್ಕೆ ಜಿಗಿದು ಮಾನವ ರೂಪ ಪಡೆದು ನವನಾಥರಾದರು. ಅವರನ್ನು ನೋಡಿದ ಭೈರವನು, ಮಕ್ಕಳೇ, ಮೀನುಗಳಾಗಿದ್ದ ನೀವು ಇಂದು ನನ್ನ ಕೃಪಾಕಟಾಕ್ಷದಿಂದ ಮಾನವರಾಗಿದ್ದೀರಿ. ಇಂದಿನಿಂದ ಮಚ್ಚೇಂದ್ರನಾಥ, ದೇವೇಂದ್ರನಾಥ, ಜ್ಞಾನೇಂದ್ರನಾಥ, ಯೋಗೀಂದ್ರನಾಥ, ಭೋಗೀಂದ್ರನಾಥ, ಜೋಗೀಂದ್ರನಾಥ, ಕಾಪಾಳನಾಥ, ಕಾಲಭೈರವನಾಥ, ಕಾಳಹಸ್ತಿನಾಥ ಎಂಬ ಹೆಸರುಗಳನ್ನು ಪಡೆದು ಈ ಜಿಂಕೆ ಕೊಂಬಿನ ಸಿಂಹನಾಥವನ್ನು ಹಿಡಿದು ಭಕ್ತರ ಮನೆ ಮನೆಗೆ ಹೋಗಿ ಭಿಕ್ಷೆ ಮಾಡಿ ತಂದು ಈ ಬೆಟ್ಟಕ್ಕೆ ಬರುವಂಥ ಸಕಲರಿಗೂ ನಿತ್ಯ ದಾಸೋಹ ನಡೆಸಬೇಕು. ನಿನ್ನ ಇಷ್ಟೇ ಆಗಲಿ ತಂದೆ. ನಾನು ಈ ಚುಂಚನಗಿರಿಯಲ್ಲೇ ನೆಲೆಸಿ ನನ್ನನ್ನು ನಂಬಿ ಬಂದ ಭಕ್ತರನ್ನು ಅನುಗಾಲವೂ ಕಾಯುತ್ತಿರುತ್ತೇನೆ. ನಿಮಗೆಲ್ಲ ಮಂಗಳವಾಗಲಿ. ಈ ರೀತಿಯಾಗಿ ಹೇಳಿ ಭೈರವ ಸ್ವಾಮಿಯು ಇಂದಿಗೂ ಕೂಡ ಚುಂಚನಗಿರಿಯಲ್ಲಿ ನೆಲೆಸಿ ಬರುತ್ತಿರುವ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಅವರಿಗೆ ಸುಖಶಾಂತಿಗಳನ್ನು ನೀಡಿ ಅನ್ನದಾನಿ ಭೈರವ ಎಂಬ ಬಿರುದಾಂಕಿತದಿಂದ ಎಲ್ಲರನ್ನೂ ಕಾಯುತ್ತಿದ್ದಾನೆ. ಪ್ರಾಚೀನ ಗುರುಪರಂಪರೆಯಿಂದ ಕೂಡಿರುವ ಚುಂಚನಗಿರಿ ಶ್ರೀಕ್ಷೇತ್ರದ ಸಿದ್ಧ ಸಿಂಹಾಸನವನ್ನು ಇದುವರೆಗೆ 71 ಗುರುಗಳು ಅಲಂಕರಿಸಿದ್ದಾರೆ. ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರು 71 ಗುರುಗಳು. ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರು 1974 ಶ್ರೀಮಠದ ಸಿದ್ಧ ಸಿಂಹಾಸನಾಧೀಶ್ವರರಾಗಿ ಪಟ್ಟಾಭಿಷಕ್ತರಾದಂದಿನಿಂದಲೂ ಜನಸೇವೆಯನ್ನೇ ಈಶ ಸೇವೆ ಎಂದು ಭಾವಿಸಿ ಲೋಕಹಿತಕ್ಕಾಗಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಯೋಜನೆಗಳ ಫಲವನ್ನು ಈಗಾಗಲೇ ಲಕ್ಷಾಂತರ ಜನರು ಅನುಭವಿಸುತ್ತಿದ್ದಾರೆ. ಶಾಂತಚಿತ್ತರು, ಹಸನ್ಮುಖಿಗಳು, ವಿದ್ವಾಂಸರೂ ಆದ ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರು ಶೈಕ್ಷಣಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶತಮಾನದಲ್ಲಿ ಸಾಧಿಸಲಾಗದ್ದನ್ನು ದಶಕದಲ್ಲಿ ಸಾಧಿಸಿ ಪವಾಡವನ್ನೇ ಮೆರೆದಿದ್ದಾರೆ. ದೀನ ದಲಿತರು, ನಿರಾಶ್ರಿತರು, ಅಂಗವಿಕಲರು, ಅನಕ್ಷರಸ್ಥರು, ರೋಗಿಗಳು ಮುಂತಾದ ನಿರ್ಲಕ್ಷಿತರ ಬಗ್ಗೆ ಅಪಾರ ಕಳಕಳಿಯನ್ನು ಹೊಂದಿರುವ ಪೂಜ್ಯ ಶ್ರೀಗಳವರು ನಿರ್ಲಕ್ಷಿತರ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ಆಹಾರ ನಿದ್ರೆಗಳ ಪರಿವೆ ಇಲ್ಲದೆ ಶ್ರಮಿಸುತ್ತಿದ್ದಾರೆ. ಅಪಾರ ಶಿಷ್ಯಕೋಟಿಯನ್ನು, ಭಕ್ತವೃಂದವನ್ನು ಹೊಂದಿರುವ ಶ್ರೀಕ್ಷೇತ್ರವು ಕನ್ನಡ ನಾಡಿನಲ್ಲಷ್ಟೇ ಅಲ್ಲದೆ ನೆರೆಯ ರಾಜ್ಯಗಳಲ್ಲಿಯೂ ಹಾಗೂ ವಿದೇಶಗಳಲ್ಲಿಯೂ ಅಪಾರ ಭಕ್ತವೃಂದವನ್ನು ಹೊಂದಿದೆ. ಪೂಜ್ಯ ಶ್ರೀ ಶ್ರೀಗಳವರು ಶಿಶುವಿಹಾರಗಳಿಂದ ಪ್ರಾರಂಭಿಸಿ ತಾಂತ್ರಿಕ ಮತ್ತು ವೈದ್ಯಕೀಯ ಕಾಲೇಜುಗಳವರೆಗೆ ಸುಮಾರು 300 ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಬೃಹತ್ತಾದ ಸುಸಜ್ಜಿತವಾದ ಆಸ್ಪತ್ರೆಗಳನ್ನು ತೆರೆದು ಬಡಜನರ ಆರೋಗ್ಯ ಸಂರಕ್ಷಣೆಗೆ ದೊಡ್ಡ ಕೊಡುಗೆಯನ್ನೇ ನೀಡಿದ್ದಾರೆ. ಇದಲ್ಲದೆ ಅಂಧ ಮಕ್ಕಳ ವಸತಿ ಶಾಲೆ, ಅನಾಥಾಲಯ, ವೃದ್ಧಾಶ್ರಮ, ಮಹಿಳಾ ಸೇವಾಶ್ರಮಗಳನ್ನು ಸ್ಥಾಪಿಸಿ ನಿರ್ಗತಿಕರ ಬಗ್ಗೆ ವಿಶೇಷ ಮಮತೆಯನ್ನು ತೋರಿದ್ದಾರೆ. ಇಂತಹ ಪರಮಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರನ್ನು ಚುಂಚನಗಿರಿ ಮಠದ ಸಿಂಹಾಸನಾಧೀಶ್ವರರನ್ನಾಗಿ ಪಡೆದಿರುವ ನಾವೇ ಧನ್ಯರು, ನಾವೇ ಧನ್ಯರು. ಓಂ ಶ್ರೀ ಗುರುದೇವಾಯ ನಮಃ. ಓಂ ಶ್ರೀ ಕಾಲಭೈರವಾಯ ನಮಃ.